ಜನಪ್ರತಿನಿಧಿ ಪತ್ರಿಕೆಯ ವಿಶೇಷ ಸಂದರ್ಶನ ಮಾಲಿಕೆ ಅಭಿಮುಖ ವೀಕ್ಷಿಸಿ. ಆತ್ಮೀಯ ಜನಪ್ರತಿನಿಧಿ ಪತ್ರಿಕೆಯ ಓದುಗರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಅಭಿಮುಖಕ್ಕೆ ಸ್ವಾಗತ. ನಾನು ನಿಮ್ಮ ಸುಬ್ರಹ್ಮಣ್ಯ ಪಡುಕೋಣೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಮೀಪಿಸುತ್ತಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಪ್ರಚಾರ ಅಬ್ಬರದಿಂದ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟಿದೆ. ಈ ಕ್ಷೇತ್ರದ MLA ಆಗಿರತಕ್ಕಂಥ ಗುರುರಾಜ್ ಗಂಟಿಹಳ್ಳಿ ಅವರು ಬಿಜೆಪಿಯ ಚುನಾವಣಾ ಪ್ರಚಾರದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಶಾಸಕರಾಗಿ 11 ತಿಂಗಳುಗಳು ಕಳೆದಿದ್ದು ಅಷ್ಟೇ. ಈ ಸಂದರ್ಭದಲ್ಲಿ ಚುನಾವಣೆಯ ಉಸ್ತುವಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ. ಜನಪ್ರತಿನಿಧಿಯ ಅಭಿಮುಖಕ್ಕೆ ಆಗಮಿಸಿ ಅನೇಕ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕಿದ್ದಾರೆ. ಅಭಿಮುಖಕ್ಕೆ ಆಗಮಿಸಿದಂತಹ ಗುರುರಾಜ್ ಗಂಟಿಹಳ್ಳಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಗಂಟಿಹಳ್ಳಿ ಅವರೇ, ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ, ಈ ಚುನಾವಣೆಗೆ ನೀವು ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ? ನನ್ನ ಚುನಾವಣೆಯಲ್ಲಿ ನಾನೇ ಅದಕ್ಕೆ ಮುಖ್ಯ ಪಾತ್ರಧಾರಿ ಆಗಿರ್ತೇನೆ. ನನ್ನ ಸಂಘಟನೆ, ನನ್ನ ಪಕ್ಷ, ನನ್ನ ಕಾರ್ಯಕರ್ತರ ಜೊತೆಗೆ. ಆದರೆ ಈಗ ನಾನು ಕಾರ್ಯಕರ್ತ, ನನ್ನ ಪಕ್ಷದ ಒಂದು ಚುನಾವಣೆ, ಸಂಸದರನ್ನು ಆಯ್ಕೆ ಮಾಡುವ, ಪ್ರಧಾನಿಯನ್ನು ಆಯ್ಕೆ ಮಾಡುವ ಚುನಾವಣೆ. ಹಾಗಾಗಿ ನಾನೊಬ್ಬ ಕಾರ್ಯಕರ್ತನಾಗಿ ನಮ್ಮ ಕ್ಷೇತ್ರ ವಿಶೇಷ ಯಾಕೆ ಕೇಳಿದರೆ, ನಮ್ಮಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರು, ಉತ್ಸಾಹಿ ಕಾರ್ಯಕರ್ತರು, ಅನುಭವಿ ಕಾರ್ಯಕರ್ತರಿದ್ದಾರೆ. ಅವರಷ್ಟು ಜನಕ್ಕೆ ಒಂದು ಡೈರೆಕ್ಷನ್ ಕೊಡೋದು ಒಂದು ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಅದಕ್ಕೆ ಈ ಸರ್ತಿ, ಹಿಂದಿನ ಸರ್ತಿಯ ಚುನಾವಣೆ, ಅದರ ನಂತರದ ನಮ್ಮ ಸಂಸದರ ಮತ್ತು ಸರ್ಕಾರದ ಸಾಧನೆಗಳು, ಇದೆಲ್ಲದರ ಜೊತೆಗೆ ಜನರನ್ನು ತಲುಪುವಂಥ ಯೋಜನೆ, ಇದೆಲ್ಲವನ್ನು ಮಾಡಿ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ಇಡೀ ಕ್ಷೇತ್ರದ ಅಷ್ಟು ಬೂತ್, ಅಷ್ಟು ಕಾರ್ಯಕರ್ತ, ಅಷ್ಟು ಜನರನ್ನು ತಲುಪಲಿಕ್ಕೆ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಚೆನ್ನಾಗಿ ನಡೀತಾ ಇದೆ. ಹಲವಾರು ಚುನಾವಣೆಗಳನ್ನು ನೀವು ಎದುರಿಸಿದ್ದೀರಿ, ಈ ಚುನಾವಣೆ ನಿಮಗೆ ಏನು ಅನ್ನಿಸ್ತಾ ಇದೆ? ಹಿಂದೆ ನಾನೊಬ್ಬ ಸಾಧಾರಣ ಕಾರ್ಯಕರ್ತನಾಗಿ ಕುತೂಹಲದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಒಂದು ನಾವು ಚುನಾವಣೆ ಅಂತ ಹೇಳಿದರೆ ನಾವು ನಮ್ಮ ಕಾರ್ಯಕರ್ತ ತಗೊಳ್ಳೋದು ಹಾಗೆ. ಪ್ರತಿ ಚುನಾವಣೆಯು ನಮ್ಮ ಪಕ್ಷ, ನಮ್ಮ ಭವಿಷ್ಯ, ನಮ್ಮ ದೇಶದ ವಿಷಯದಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಈ ಚುನಾವಣೆ ಮೋದಿಯವರು 400 ಪಾರ್ ಅನ್ನುವಂಥ ದೃಷ್ಟಿ ಕೊಟ್ಟರು. ನಮಗೆ ತುಂಬ ರಾಷ್ಟ್ರೀಯ ತುಂಬ ಯೋಜನೆಗಳು ಸಂಖ್ಯೆಯ ಆಧಾರದಲ್ಲಿ ಅದು ತುಂಬ ಸ್ಲೋ ಇರೋದು, ಪೆಂಡಿಂಗ್ ಇರೋದು ಇದೆ. ಇನ್ನೊಂದಷ್ಟು ಕ್ರಾಂತಿಕಾರಿ ಕೆಲಸಗಳಾಗಲಿಕ್ಕಿದೆ ದೇಶದಲ್ಲಿ. ಹಾಗಾಗಿ ಈ ಚುನಾವಣೆ ನಮಗೆ ವಿಶೇಷ. ಅದರ ಜೊತೆಗೆ ಬೈಂದೂರು ಹಿಂದೆ ಸರ್ಕಾರದ ಅವಧಿಯಲ್ಲಿ ಸಂಸದರ ಕಾರಣದಿಂದ ತುಂಬ ಅನುದಾನ, ತುಂಬ ಅಭಿವೃದ್ಧಿ ಪಡೆದಿದೆ. ಹಾಗಾಗಿ ಅವರಿಗೊಂದು ಋಣ ತೀರಿಸುವ ಕೆಲಸವೂ ಇದೆ, ಮತ್ತು ಅವರಿಗೆ ಕೇಳಿಕೊಂಡಂತೆ ಮುಂದೆ ಇನ್ನೊಂದು ದೊಡ್ಡ ಹೆಜ್ಜೆ ಇಡಲಿಕ್ಕಿದ್ದೇವೆ ಅಭಿವೃದ್ಧಿ ದೃಷ್ಟಿಯಿಂದ. ಹಾಗಾಗಿ ಈ ಚುನಾವಣೆ ನಮಗೆ ಮತ್ತು ಮುಖ್ಯ. ಇದನ್ನು ಮುಂಚಿತವಾಗಿ ಸಂಸದರಿಗೂ ಕಾರ್ಯಕರ್ತರಿಗೂ ಎಲ್ರಿಗೂ ಹೇಳಿ, ಈ ಚುನಾವಣೆ ನಮ್ಗೆ ಇನ್ನೂ ವಿಶೇಷ ಅನ್ನುವಂಥ ಮಾತಿಟ್ಟುಕೊಂಡೇ ಹೊರಟಿದ್ದೇವೆ. ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀರಿ, ಸಮೃದ್ಧ ನಡಿಗೆ ಅಂತೇಳಿ. ಪ್ರತಿ ಬೂತ್ಗೆ ಶಾಸಕರು ಹೋಗುವಂಥದ್ದು ಒಂದು ರಾಜ್ಯದಲ್ಲಿ ಹೊಸ ಕಲ್ಪನೆ ಅಂತಕ್ಕಂಥ ಪ್ರಚಾರವನ್ನು ಪಡ್ಕೊಂಡಿದೆ. ಈ ಸಮೃದ್ಧ ನಡಿಗೆ ಯಾವ ರೀತಿ ಆಗಿದೆ, ಅಥವಾ ಇದಕ್ಕೆ ನಿಮಗೆ ಪ್ರೇರಣೆ ಏನಾಗುತ್ತೆ? ನಾವು ನನ್ನ ಚುನಾವಣೆಯಲ್ಲಿ ಸಹಿತ ಸಮಯ ಕಮ್ಮಿ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು, ಜನರು ಸಹಿತ ಹೇಳಿದವರು, ನಮ್ಮ ಈ ಭಾಗ, ಈ ಬೂತ್, ಈ ಪಂಚಾಯತಿ ಚಿಂತೆ ಮಾಡಬೇಡಿ, ನಿಮ್ಗೆ ಎಲ್ಲಿ ಕಷ್ಟ ಇದೆ ಅಲ್ಲಿ ಹೋಗಿ, ಆಮೇಲೆ ಬನ್ನಿ ಅನ್ನುವಂಥ ಮಾತಾಡಿದ್ರು. ನಾನು ಆ ರೀತಿ ಓಡಾಟ ಮುಗಿದಿದೆ. ಒಂದು ಹಿಡಿತದಿಂದ ಒಂದು ಚೆನ್ನಾಗಿ ಒಂದು ಕಡೆಯಿಂದ ಹಿಡಿದು ಓಡಾಡ್ಲಿಕ್ಕೆ ಆಗಿರಲಿಲ್ಲ. ಆದರೆ ಈ ಚುನಾವಣೆಯಲ್ಲಿ ಸಾಕಷ್ಟು ಮುಂಚಿತವಾಗಿ ಅಷ್ಟು ಬೂತಿಗೆ ತಲುಪುವಂಥ ಯೋಚನೆ, 1 ವರ್ಷ ಆದದಷ್ಟೇ ಗುರಿ ಕೊಟ್ಟದ್ದು ನನಗೇನು ಕೇಳಿದ್ರೆ, 5 ವರ್ಷದೊಳಗೆ ಎಲ್ಲ ಬೂತಿಗೂ ಒಂದ್ಸರ್ತಿ ಭೇಟಿ ಕೊಡಬೇಕು ಅಂತೇಳಿ ಹೇಳಿ. ನನ್ನ ಕಲ್ಪನೆ ಅದಲ್ಲ, ನನಗೆ ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ಬೈಂದೂರಿನ ಎಲ್ಲ ಮೂಲೆಗಳನ್ನು, ಎಲ್ಲ ಜನ ಮತ್ತು ಅವರ ಸಂಸ್ಕೃತಿಗಳನ್ನು, ಎಲ್ಲ ಪದ್ಧತಿಗಳನ್ನು ಒಂದ್ಸರ್ತಿ ನೋಡಬೇಕಿತ್ತು. ಯಾಕಂದರೆ ಜನರು ಇಷ್ಟ, ಬೈಂದೂರಿನ ಜನ ಅಂದರೆ ಇಷ್ಟ, ಬೈಂದೂರಿನ ಕ್ಷೇತ್ರ ಅಂದರೆ ನಮಗೆ ಇಷ್ಟ. ಸೊ ಅದನ್ನು ನೋಡಲಿಕ್ಕೆ ಈ ಸಮೃದ್ಧ ನಡಿಗೆ ಯೋಚನೆ ಇಟ್ಟೆವು. ಅದರಲ್ಲಿ ಸಮೃದ್ಧ ಬೈಂದೂರು ಅಂತ ಯೋಚನೆ ಇಟ್ಟಾಗ ಅದರ ನಂತರದ ಯೋಚನೆ ಸಮೃದ್ಧ ಪಂಚಾಯತ್ಗಳು ಅಂತ ಇಡ್ಬೋದು. ಆದರೆ ನಾವು ಅದಕ್ಕಿಂತ ಕೆಳಗೆ ಹೋಗಿ ಸಮೃದ್ಧ ಬೂತ್ಗಳು, 1,000-1.5 ಸಾವಿರ ಜನಸಂಖ್ಯೆ ಇರುವಂಥ ವ್ಯವಸ್ಥೆಯಲ್ಲಿ ಆ ಬೂತಿಗೆ ಆದಂಥ ಒಂದಷ್ಟು ಕಲ್ಪನೆಗಳು ಇರ್ತದೆ. ಅಲ್ಲಿ ನಾವು ಹೋದಾಗ ಚರ್ಚೆ ಆಗ್ತೇವೆ, ಅಲ್ಲಿ ಹೋದಾಗ ಇಡೀ ಕ್ಷೇತ್ರ, ಇಡೀ ಜಿಲ್ಲೆ, ಇಡೀ ರಾಜ್ಯ ಚರ್ಚೆ ಮಾಡೋದಿಲ್ಲ. ನಮ್ಮ ಬೂತಿನಲ್ಲಿ ಇದೊಂದು ರಸ್ತೆ ಆದರೆ ನಮಗೆ ದೊಡ್ಡ ಸಮಸ್ಯೆ ಪರಿಹಾರ, ಇದೊಂದು ಸೇತುವೆ ಆದರೆ ನಮಗೆ ಸಮಸ್ಯೆ ಪರಿಹಾರ, ಇದೊಂದು ಸಣ್ಣ ವೆಂಟೆಡ್ ಡ್ಯಾಮ್ ಆಗಿಬಿಟ್ರೆ ನಮ್ಮ ಬೂತ್ ಸಮೃದ್ಧ. ಅವರ ಸಮಸ್ಯೆಗಳು ಡಿಫ್ರೆಂಟ್. ಆ ಬೂತಿಗೆ ಹೋದಾಗ ಮಾತ್ರ ಅವ್ರು ಹೇಳಲಿಕ್ಕೆ ಸಾಧ್ಯ. ಅದೇ ಒಂದು ಪಂಚಾಯತ್ ಅಂತ ಸೇರಿದಾಗ 3-4 ಸಮಸ್ಯೆ ಚರ್ಚೆ ಆಗ್ತದೆ. ಆ ಬೂತಿನ ಮೇಜರ್ ಸಮಸ್ಯೆ ನನ್ನ ಎದುರಿಗೆ ಅಲ್ಲಿ ಹೋದಾಗ ಹೇಳ್ತಾರೆ, ಮತ್ತು ಅವರಿಗೂ ಒಂದು ಅವಕಾಶ.
ನಮ್ಮ ಕಾರ್ಯಕರ್ತರು ಪ್ರಮುಖರೆಲ್ಲ ಬಂದಿರ್ತಾರೆ, ಕೆಲವು ಸಮಸ್ಯೆಗಳನ್ನು ಅಲ್ಲೇ ಸ್ಥಳದಲ್ಲೇ ಪರಿಹಾರ ಮಾಡಿಬಿಡ್ತೇವೆ. ಯಾವುದೋ ಕೆ ಇ ಬಿ ಸಮಸ್ಯೆ ಇರ್ತದೆ, ಯಾವುದೋ ಪೊಲೀಸ್ ಅಥವಾ ಫಾರೆಸ್ಟಿನ ಸಮಸ್ಯೆ ಇರ್ತದೆ, ಆ ಬೂತಿಗೆ ಹೋದಾಗ ಅಲ್ಲೇ ಜನರು ಮಾತಾಡ್ಕೊಂಡು ಅದನ್ನ ಪರಿಹಾರ ಮಾಡಿಬಿಡ್ತೇವೆ. ನಮಗೆ ಸಮೃದ್ಧ ಬೂತಿನ ಕಲ್ಪನೆಯ ಜೊತೆಗೆ ಕಾರ್ಯಕರ್ತರು ಮತದಾರರು ನಾವು ಎಲ್ಲರೂ ಒಟ್ಟಾಗೋದಿತ್ತು. ಇದು ಇಷ್ಟು ಬೇಗ ಆಗ್ತದೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಅದಕ್ಕೆ ಅಭೂತಪೂರ್ವ ಆ ರೀತಿಯಾದಂಥ ಸ್ಪಂದನೆ ಸಿಕ್ತು. ಕಾರ್ಯಕರ್ತರು ಸಂಭ್ರಮ ಪಟ್ಟರು. ಜನರು ಸಹಿತ ನನಗೆ ಸಿಕ್ಕಿದ್ರಲ್ಲಿ ಹಲವಾರು ಬೂತ್ಗಳಲ್ಲಿ ಇದುವರೆಗೆ ಯಾವ ಎಮ್ ಎಲ್ ಎ ಬಂದಿರಲಿಲ್ಲ ಅನ್ನೋದು ಅವ್ರು ಹೇಳ್ಕೊಂಡಾಗಲೇ ನಮಗೆ ಗೊತ್ತಾಗೋದು, ನಮಗೆ ಅದರದ್ದೇನು ಮೆಜರ್ಮೆಂಟ್ ಇದೆ ಅಂತಿಲ್ಲ. ಇಲ್ಲಿವರೆಗೆ ಯಾವ ಎಮ್ ಎಲ್ ಎ ಬಂದಿರಲಿಲ್ಲ, ಬೇರೆ ಬೇರೆ ಕಾರಣಕ್ಕೋಸ್ಕರ. ಅದು ಕೆಲವೊಮ್ಮೆ ಈ ಮಚ್ಚಟ್ಟು ತೊಂಬಟ್ಟು ಭಾಗದಲ್ಲಿ ಬೆಟ್ಟ ಹತ್ತಿ ಬೆಟ್ಟ ಇಳಿದು ಹೋಗುವ ಬೂತ್ಗಳಿರ್ತದೆ, ಇನ್ಯಾವುದೋ ಒಂದಷ್ಟು ಸುಳ್ಸೆ ಹೆಮ್ಮಾಡಿ ಆ ಭಾಗದಲ್ಲಿ ದೋಣಿ ದಾಟಿ ಹೋಗುವ ಭಾಗಗಳಿರ್ತದೆ, ಇನ್ಯಾವುದೋ ಒಂದಷ್ಟು ಕಡೆಗಳಲ್ಲಿ ಹೊಳೆ, ಇನ್ಯಾವುದು ಕರಾವಳಿ ಸಮುದ್ರ ದಡ. ಎಲ್ಲ ರೀತಿಯ ಬೂತ್ಗಳು ಇದೆ, ಎಲ್ಲ ರೀತಿಯ ಸಂಸ್ಕೃತಿ ಹಬ್ಬಗಳು ಇದೆ. ಅಲ್ಲಲ್ಲಿ ಹೋದಾಗ ಅವರು ಅದನ್ನು ಹೇಳ್ತಿದ್ರು. ಸೊ ಈ ಕಲ್ಪನೆ ನಮಗೊತ್ತಿಲ್ಲ ದೇವರು ಎಲ್ಲಿ ನಮ್ಮ ತಲೆಯಲ್ಲಿ ಕೊಟ್ಟು ಅಂತ, ಆದರೆ ಈ ಕಲ್ಪನೆಯಿಂದ ಒಂದು ವಂಡರ್ಫುಲ್ ಕೆಲಸ ಆಯಿತು. ನಾವು ಕಾರ್ಯಕರ್ತರು ಜನರು ಎಲ್ಲರೂ ಆ ಮೂಲೆಯಲ್ಲಿ ಕೂತು ಅಲ್ಲಿನ ಬಗ್ಗೆ ಮಾತ್ರ ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಈ ಸಮೃದ್ಧ ನಡಿಗೆ ಮಾಡಿದ್ರಿ, ಆ 100,000 ಲೀಡ್ ಕೊಡುವ ಮಾತುಗಳನ್ನು ಹೇಳಿದ್ರಿ, ಇದು ನಿಮಗೆ ಸಾಧ್ಯನಾ ಅಂತ? ನಿಮಗೆ ಯಾವ ರೀತಿಯಲ್ಲಿ ಲೆಕ್ಕ ತೆಗೆದ್ರು ಒಂದು ಸಾಧ್ಯತೆ ಇದೆ. ಉದಾಹರಣೆಗೆ ಕಳೆದ ಸರ್ತಿ ನಮಗೆ ಬಿದ್ದದ್ದು 117,000 ಓಟು, ಎದುರುಗಡೆ ಬಿದ್ದದ್ದು 40,000 ಓಟ್ ಅನ್ನುವಂಥದ್ದು, ಅಂದರೆ ಹೆಚ್ಚು ಕಡಿಮೆ 160 ಪೋಲಾಗಿತ್ತು. ಈ ಸರ್ತಿ ನಮ್ಮ ನಿರೀಕ್ಷೆ 180-190 ಪೋಲಾಗ್ಬೋದು. ನಾವು ಯೋಚನೆ ಹಿಂದಿನ ಸರ್ತಿ ಕಂಡಾಗ ನಿಮಗೆ ನೇರ ಜಾತಿಗಣತಿ ಅನ್ನೋ ರೀತಿಯಲ್ಲ, ನಿಮಗೆ ಹಿಂದಿನ ಸರ್ತಿ ನಮಗೆ ಇಂತಿಂಥ ಏರಿಯಾದಲ್ಲಿ ಇಂತಿಂಥವ್ರು ಹಾಕಲಿಲ್ಲ ಅನ್ನೋದು ನಮಗೆ ಸ್ಪಷ್ಟ ಇದೆ. ಅದು ಶಿರೂರಲ್ಲಿ, ಗಂಗೊಳ್ಳಿಯಲ್ಲಿ, ಕಂಡ್ಲೂರಿನಲ್ಲಿ ಮಾತ್ರ ಜಾಸ್ತಿ ಬಿದ್ದಿರ್ತದೆ. ಉಳಿದ ಎಲ್ಲ ಕಡೆ ಆ ಲೆಕ್ಕಾಚಾರ ತೆಗೆದ್ರೆ ಸಹಿತ ಒಂದು 35,000-40,000 ಆ ರೀತಿಯ ಓಟುಗಳು. ಅದು ಕಾಂಗ್ರೆಸ್ ಅಥವಾ ಆ್ಯಂಟಿ ಬಿ ಜೆ ಪಿ ಅನ್ನುವಂಥದ್ದು ಏನಿದೆ, ಅವರು ಮೋದಿಯನ್ನು ಒಪ್ಪೋದಿಲ್ಲ, ಹಿಂದೂಗಳನ್ನು ಒಪ್ಪಲ್ಲ, ಹಿಂದುತ್ವವನ್ನು ಒಪ್ಪಲ್ಲ ಅನ್ನುವಂಥ ಓಟುಗಳು ಒಂದು ಕಡೆ ಆದರೆ, ನಿಮಗೆ ಯಾವುದೇ ರೀತಿಯಲ್ಲಿ ನೋಡಿದರೂ 160,000 170,000 ಆ ಉಳಿದ ಮತಗಳು ಅನ್ನುವಂಥದ್ದು ಏನಿದೆ, ಇದಿಷ್ಟು ಕಳೆದ ಮೇಲೆ ಬೀಳುವಂಥದ್ದು ನೀವು ಹೇಗೆ ತೆಗೆದ್ರು ಹಿಂದೂಗಳನ್ನುವಂಥದ್ದೇ ನಾವು ಹಿಡ್ಕೊಂಡ್ರು 100,000 ಅನ್ನುವಂಥದ್ದು ಧಾರಾಳ ಇದೆ. ಆದರೆ ಮತ್ತು ಉಳಿದದ್ದೆಲ್ಲವೂ ದೇವರ ಇಚ್ಛೆ, ನಮ್ಮ ಪ್ರಯತ್ನ ನಮ್ಮ ದೃಷ್ಟಿ ಇಷ್ಟು ಇಟ್ಕೊಂಡಿದೆ. 100,000 ಮತಗಳು ಬಂದರೆ ಮೋದಿ ಅವರನ್ನು ಕೊಲ್ಲೂರಿಗೆ ಕರೆತಿರ್ತೀರಿ ಅಂತ ಮಾತನ್ನು ಹೇಳಿದ್ವಿ. ಒಂದು ವೇಳೆ 100,000 ಲೀಡ್ ಬರಲಿಲ್ಲ, ಹಾಗಾದರೆ ಮೋದಿ ಅವರು ಕೊಲ್ಲೂರಿಗೆ ಬರೋದಿಲ್ವಾ? ನಿಮಗೆ ಒಂದು, ನಾವು ದೇವರನ್ನು ನಂಬಿದವರು, ಇಲ್ಲಿವರೆಗೆ ಎಲ್ಲ ಮಿರಾಕಲ್ಗಳನ್ನು ಕಂಡವರು. ನಾನೊಬ್ಬ ಅಭ್ಯರ್ಥಿ ಆಗ್ತೇನೆ, ನಾನೊಬ್ಬ ಶಾಸಕನಾಗ್ತೇನೆ ಅನ್ನೋದು ಅದು ಎಲ್ಲಿ ಒಂದು ಕಡೆ ದೇವರಿಚ್ಛೆ ಬಿಟ್ಟರೆ ಮನುಷ್ಯನಿಂದ ಒಬ್ಬ ಪ್ರಯತ್ನ ನಾ ಮಾಡಿ ಆಗ್ತೇನೆ ಅಂತಿಲ್ಲ. ಈಗ ಸಹಿತ 246 ಬೂತ್ಗಳನ್ನು ನಾನೊಬ್ಬ ಶಾಸಕನಾಗಿ ತಲುಪ್ತೇನೆ ಅನ್ನೋ ಕಲ್ಪನೆ ನನ್ನ ತಲೆಯಲ್ಲಿ ಇತ್ತು ಅಥವಾ ಸಾಧ್ಯ ಆಗ್ತದೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ. ಆರಂಭದಲ್ಲಿ ನಾವು ಕಾರ್ಯಕರ್ತರೆಲ್ಲರೂ ಕೂತಾಗ ಚರ್ಚೆ ಮಾಡಿದಾಗ ಬೇಕಾಂತ ಒಂದು ಸರ್ತಿ ಯೋಚನೆ ಮಾಡಿ ಈ ಸರ್ತಿ ಒಂದು ಅರ್ಧ ತಲುಪಿ ಇನ್ನೊಂದು ಚುನಾವಣೆಯಲ್ಲಿ ಮಾಡುವ ಅಂತ ಹೇಳಿದರು. ಆದರೆ ದೇವರಿಚ್ಛೆ ಹೊರಟು ಬಿಡೋಣ ಅಂತ ಹೇಳಿ ಹೊರಟೆವು, ಇಷ್ಟು ತಲುಪಿದೆವು. ಅದೇ ರೀತಿ 100,000 ನಮ್ಮ ಕಲ್ಪನೆ ಕೊಟ್ಟದ್ದು ಯಾರು? ಕೊಲ್ಲೂರು ಕಾರಿಡಾರ್ನ ಕಲ್ಪನೆ ಎಲ್ಲಿ ಬಂತು? ಈ ಮೋದಿಜಿಯವರು ಬರೋ ಕಲ್ಪನೆ ಎಲ್ಲಿ ಬಂತು? ಎಲ್ಲವೂ ದೇವರಿಚ್ಛೆ, ಅದು ಒಂದಕ್ಕೊಂದು ಕೂಡ್ಕೊಂಡು ಬಂದಿದೆ. ಹಾಗಾಗಿ ಇಲ್ಲಿವರೆಗೆ ಎಲ್ಲವೂ ಸಾಧ್ಯ ಆದ ಹಾಗೆ ಮೋದಿಜಿಯವರು ಕೊಲ್ಲೂರಿಗೆ ಬರುತ್ತೆ. ಆ ಕಾರಣಕ್ಕೋಸ್ಕರ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ, ಮತದಾರನಲ್ಲಿ ಒಂದು ಶ್ರದ್ಧೆ, ಓ ಹೀಗೆಲ್ಲ ಆಗ್ತದ ಬೈಂದೂರಿಗೆ, ಬೈಂದೂರು ಏನಾದರೂ ಆಗ್ತದೆ ಅಂತ ಹೇಳಿದ್ರೆ ಬೈಂದೂರಿನ ಮತದಾರ ಒಪ್ತಾನೆ. ತುಂಬ ಸರ್ತಿ ಸುಮ್ಮನೆ ರಾಜಕೀಯ ಮಾಡಿಬಿಡ್ತೇವೆ, ಅದು ಬೈಂದೂರಿನವರು ಒಪ್ಪುವುದಿಲ್ಲ. ಬೈಂದೂರಿಗೆ ಏನಾದ್ರು ಅಭಿವೃದ್ಧಿ, ಬೈಂದೂರಿಗೆ ಏನಾದರೂ ವಿಷನ್ ಕೊಡ್ತೀರಿ ಅಂತಾದ್ರೆ ಬೈಂದೂರಿಗೆ ಒಪ್ತೇವೆ. ಸೊ ನಾವು ಸಹಿತ ಆ ವಿಷನ್ ಇಟ್ಕೊಂಡು ಹೋಗ್ತಾ ಇದ್ದೇವೆ. ಬೈಂದೂರಿಗವರು ಒಪ್ಪಿದ್ರೆ ಅದೆಲ್ಲವೂ ಸಾಧ್ಯ ಆಗ್ತಾ ಹೋಗ್ತದೆ. ನಿಮ್ಮ ಸಂಸದರು ರಾಘವೇಂದ್ರ ಅವರು ಬೈಂದೂರು ಕ್ಷೇತ್ರವನ್ನ ಕಡೆಗಣಿಸಿದ್ದಾರೆ, ಸಾಕಷ್ಟು ಯೋಜನೆಗಳು ಮಾಡಬಹುದಿತ್ತು ಮಾಡಲಿಲ್ಲ, ಅವರು ಶಿವಮೊಗ್ಗ ಕಡೆಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಅನ್ನತಕ್ಕಂಥ ವಿರೋಧ ಪಕ್ಷದವರ ಆರೋಪ ಇತ್ತು, ಈ ಬಗ್ಗೆ ಏನು ಹೇಳ್ತೀರಿ? ನನಗನ್ನಿಸ್ತದೆ ಬೇರೆ ಕ್ಷೇತ್ರದವರು ಸಂಸದರಿಗೆ ಕೇಳ್ಬೋದು, ನಿಮ್ಗೆ ಯಾಕೆ ಬೈಂದೂರು ಬಗ್ಗೆ ಅಷ್ಟು ಮೋಹ ಅಂತ ಕೇಳಿರ್ಬೋದು ಅಂತ ನನಗೆ ಸಂಶಯ ಇರೋದು. ಯಾಕಂದ್ರೆ ಬೈಂದೂರಿನ ಪ್ರತಿ ಪ್ರಾಜೆಕ್ಟ್ಗಳು, ಪ್ರತಿ ಯೋಜನೆ, ಪ್ರತಿ ಸಮಸ್ಯೆಗಳು ಚರ್ಚೆ ಆಗೋದು ಸಂಸದರ ಜೊತೆಗೆ. ನಾನು ಆ ರೀತಿ ಕೇಳಿದ್ದಾರೆ ಅಂದ್ಕೊಳ್ಳೋದಕ್ಕೆ ನಾನು ತೂಕ ಕೊಡ್ಲಿಕ್ಕೆ ಹೋಗುದಿಲ್ಲ. ಯಾಕಂತೇಳಿ ಹೇಳಿದ್ರೆ ಇಂಥದ್ದೊಬ್ರು ಇನ್ನೊಂದು ಸಂಸದರು ಅವ್ರು ಯಾರನ್ನಾದ್ರೂ ತೋರಿಸುದಿದ್ರೆ ನಾನು ತೋರಿಸ್ಬೋದು. ನಾವು ಎಷ್ಟು ಖುಷಿ ಎಷ್ಟು ಸಂಭ್ರಮ ಪಡ್ತೇವೆ ಕೇಳಿದ್ರೆ, ನಾವೇ ಕಿವಿ ಮೇಲೆ ಬೀಳ್ತದಲ್ಲ ಆ ಸಂಸದರ ಬಗ್ಗೆ ಬೇರೆ ಬೇರೆ ವಿಷಯಗಳಲ್ಲಿ. ಅಂಥದ್ರಲ್ಲಿ ಒಂದು ಕ್ಷೇತ್ರಕ್ಕೆ ಇಷ್ಟು ಮಾಡ್ಬೋದು ಅಂತ ತೋರಿಸಿದ್ದೇ ಇವ್ರು ಇರೋದು. ಸೊ ಹಾಗಾಗಿ ಅವ್ರು ಹೇಳ್ಕೊಳ್ಳೋರ ಬಗ್ಗೆ ನಂಗೇನು ಚಿಂತೆ ಇಲ್ಲ. ಆದರೆ ಅವರಿಗೆ ಬೇರೆಯವರು
ಅವರ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಬೈಂದೂರನ್ನು ಮಾತ್ರ ಯಾಕೆ ಅಷ್ಟು ಹೈಲೈಟ್ ಮಾಡ್ತೀರಿ, ಅಷ್ಟು ಯಾಕೆ ಇಂಪ್ರೂವ್ಮೆಂಟ್ ತಂದು ಹಾಕ್ತೀರಿ, ಒಂದು ಹೈವೇ ಆಯಿತು, ಎರಡು ಹೈವೇ ಆಯಿತು, ಒಂದು ಪ್ರಾಜೆಕ್ಟ್ ಆಯಿತು, ಎರಡು ಪ್ರಾಜೆಕ್ಟ್ ಆಯಿತು, ಎಷ್ಟೆಷ್ಟು ತರ್ತೀರಿ ಬೈಂದೂರಿಗೆ ಅಂತ ಬೇರೆಯವ್ರು ಕೇಳ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಬಟ್ ನಮಗೆ ಸಂಸದರು ಧಾರಾಳ ಸಾಕು, ಇಷ್ಟು ಕಾಳಜಿ ಇದ್ದದ್ದೇ ಹೆಚ್ಚು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಿಮ್ಮ ಸಮೃದ್ಧ ಬೈಂದೂರು ಪರಿಕಲ್ಪನೆ ಯೋಜನೆ ಎಲ್ಲಿ ತನಕ ಬಂತು? ನಾವು ಚುನಾವಣೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡದ್ದು ಸಮೃದ್ಧ ಬೈಂದೂರು ಕಲ್ಪನೆ. ನಾವು ಚುನಾವಣೆಗೆ ಬರಲಿ, ಶಾಸಕರ ಆಗಲಿ, ಶಾಸಕರ ಆಗದೇ ಇರಲಿ, ಮುಂದೆ ಸಹಿತ ಶಾಸಕತ್ವ ಇರಲಿ ಇಲ್ಲದೆ ಇರಲಿ, ನಮ್ಮ ಕನಸು ಏನು ಕೇಳಿದರೆ ನಮ್ಮ ಊರಿಂದ ಬರಲಿ, ಬೈಂದೂರೊಂದು ಏನೋ ಆಗಬೇಕು, ಈ ಕುಂದಾಪುರ ಕನ್ನಡ ಇರುವಂಥ ಈ ಏರಿಯಾ ಇದನ್ನು ಏನೇನೋ ಮಾಡಬೇಕನ್ನುವಂಥದ್ದು ಪ್ರತಿಯೊಬ್ಬ ಬೈಂದೂರಿಗನ ಒಂದು ಕನಸು. ಅದು ಅದು ನಿಮಗೆ ಬೆಂಗಳೂರಿನಲ್ಲಿರಲಿ, ಬಾಂಬೆಯಲ್ಲಿರಲಿ, ಎಲ್ಲಿ ಬೇಕಿದ್ರೆ ಇರಲಿ. ಮತ್ತು ನಾವು ಅದನ್ನು ಸಾಧಿಸ್ಲಿಕ್ಕೆ ಹೊರಟದ್ದು ಒಂದು ಸರ್ಕಾರದ ಜೊತೆಗೆ, ಇನ್ನೊಂದು ಸಹಕಾರದ ಜೊತೆಗೆ. ಸೊ ಸರ್ಕಾರ ಅನ್ನುವಂಥದ್ದು ನಮ್ಮ ಕೈಗೆ ಸಿಗಲಿಲ್ಲ, ಆದರೂ ಸಹಿತ ಅದೆಲ್ಲಾದರೂ ಒಂದು ಅನುದಾನ ಎಲ್ಲ ಸಾಕಷ್ಟು ಹರಿವಿದ್ದಿದ್ರೆ ಬಹುಶಃ ಅವರಿಗೂ ಶರಣಾಗ್ತಿದ್ದೆವು, ಬೈಂದೂರಿಗೊಂದು ಸಹಾಯ ಮಾಡಿ ಅಂತೇಳಿ ಕೇಳ್ತಿದ್ದೆವು. ಬಟ್ ಆ ಮಟ್ಟದಲ್ಲಿ ಅವರಿಲ್ಲ, ನನಗಂತೇಳಿ ಅಲ್ಲ, ಕಾಂಗ್ರೆಸ್ ಏರಿಯಾದಲ್ಲೂ ಕಾಂಗ್ರೆಸ್ ಶಾಸಕ ಬಂದಲ್ಲೂ ಇಲ್ಲ. ಸೊ ನಮ್ಗೆ ಎರಡನೇ ಉಳಿದದ್ದು ಸಹಕಾರದಲ್ಲಿ. ಸಹಕಾರದಲ್ಲಿ ಎರಡು ರೀತಿಯ, ಒಂದು ಯೋಚನೆಗಳನ್ನು ಹಂಚ್ಕೋತಾರೆ ನಮ್ಮ ಜೊತೆಗೆ. ನಿಮಗೆ ಹೆಚ್ಚು ನಾನು ಕಂಡದ್ದು ಈ ಡಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ ಮತ್ತು ಹೊರಗಡೆ ಇರುವ ಕುಂದಾಪುರಿಗರು ಅಥವಾ ಬೈಂದೂರಿಗರು ಯಾರಿದ್ದಾರೆ ಅವರು ಫೋನ್ ಮಾಡಿ, ಅವರು ಟ್ವೀಟ್ ಮಾಡಿ, ಅವರು ಮೆಸೇಜ್ ಮಾಡಿ, ಈಗೊಂದು ಯೋಜನೆ ಮಾಡಿ, ದುಬೈಯಲ್ಲಿದೆ, ಭಾರಿ ಚೆನ್ನಾಗಿದೆ, ನೀವು ಬೈಂದೂರಿನಲ್ಲಿ ಟ್ರೈ ಮಾಡ್ಬೋದು, ನಾನು ಅದಕ್ಕೆ ಬೇಕಾದ ಇಂಜಿನಿಯರ್ ಕಳಿಸ್ತೇನೆ, ಇಲ್ಲ ಶಾಲೆಗಳನ್ನು ಈ ರೀತಿ ಮಾಡಿ, ಅದಕ್ಕೆ ಬೇಕಾದ ಸಹಕಾರ ನಾವು ಕೊಡ್ತೇವೆ, ನನಗೊಂದೆರಡು ಶಾಲೆ ಕೊಡಿ, ಇಂಥದ್ದಿದೆಯಲ್ಲ ಇದು ಸಮೃದ್ಧ ಬೈಂದೂರು. ಅವನ ಮನಸ್ಸಿನಲ್ಲಿ ಊರಿನ ಬಗ್ಗೆ ಇರುವ ಪ್ರೀತಿಯನ್ನು ಆ ಊರಿನಲ್ಲಿ ಎಲ್ಲಿ ಅಡಾಪ್ಟ್ ಮಾಡೋದು, ಎಲ್ಲಿ ಎಕ್ಸಿಕ್ಯೂಟ್ ಮಾಡೋದು, ಆ ಯೋಚನೆ ಅವರಿಗೂ ನಮಗೆ ಜಾಯಿಂಟ್ ಆಗ್ತದಲ್ಲ, ಇದು ಸಮೃದ್ಧ ಬೈಂದೂರು. ಅದರಲ್ಲಿ ಶಿಕ್ಷಣ ಕ್ಷೇತ್ರ ಮುಖ್ಯ, ಶಾಲೆಗಳನ್ನು ದತ್ತು ತಗೊಳ್ಳುವ ಮೂಲಕ ಅಥವಾ ಶಾಲೆಗಳನ್ನು ತಗೊಳ್ಳುವ ಮೂಲಕ ಆ ಶಾಲೆಯನ್ನು ಅಭಿವೃದ್ಧಿ ಮಾಡೋದು. ನಮಗೆ ಒಂದು ಶಾಲೆಗೆ 1 ಕೋಟಿ ರೂಪಾಯಿವರೆಗಿನ ಯೋಜನೆಗಳನ್ನು ನಾವು ಇಟ್ಟಿರ್ತೇವೆ. ಅದು ಟೀಚರ್ಸ್ಗಳನ್ನು ತಗೊಳ್ಳೋದ್ರಿಂದ ಹಿಡಿದು ಕ್ವಾಲಿಟಿ ಮತ್ತು ಫೆಸಿಲಿಟಿ ಎರಡನ್ನೂ ಕೊಡುವ ಬಗ್ಗೆ ಇದುವರೆಗೆ 60 ಶಾಲೆಗಳನ್ನು ಬೇರೆ ಬೇರೆಯವರು ತಗೊಂಡ್ರು. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ರೆಡಿ ಆಗ್ತಾರಂತ. ಯಾರೋ ಒಬ್ಬ ದಣಿ ಸಿಕ್ಕಿದ, ಯಾರೋ ಒಬ್ಬ ಧನಿಕ ಸಿಕ್ಕಿದ, ಅವನ ಹತ್ರ ನಂದು ಮೊದಲನೇ ವಿಷಯ, ನಿಮ್ಮೂರಲ್ಲಿ ಒಂದು ಶಾಲೆ ತಗೊಳ್ಳಿ, ನಿಮ್ಗೆ ಹೇಗೆ ಕನಸುಂಟು ಮಾಡಿ ಅಂತೇಳಿ ಹೇಳಿ. ನನಗೆ ದೇವಾಡಿಗ ಸಂಘದ ಕಾರ್ಯಕ್ರಮಗಳಿಗೆ ಕರೀತಾರೆ, ಬಿಲ್ಲವ ಸಂಘದಲ್ಲಿ ಕರೆದಿದ್ರು, ಬಂಟರ ಸಂಘದಲ್ಲಿ ಕರೆದಿದ್ರು, ಇನ್ನು ಕರಾವಳಿ ಒಕ್ಕೂಟ ಅಂತ ಕರೀತಾರೆ, ಪುಣೆ, ಮುಂಬೈ, ಗುಜರಾತಲ್ಲಿ, ಆಮೇಲೆ ಆಂಧ್ರದಲ್ಲಿ ಎಲ್ಲೆಲ್ಲಿ ಕರೆದಿದ್ದಾರೆ ನಾನು ಹೋಗ್ತೇನೆ. ನಾನು ಹೋದಾಗ ನಾನೇ ಆಯ್ಕೆ ಮಾಡ್ಕೊಳ್ಳೋದು ಅಲ್ಲೊಂದು 4-5 ಜನ ಅವರು ಸ್ಥಿತಿವಂತರು, ಅವ್ರಿಗೆ ಜೀವನದಲ್ಲಿ ದೇವ್ರು ಕೊಟ್ಟಿದ್ದಾನೆ. ಅವರಿಗೆ ಕೊನೆಯಲ್ಲಿ ಕೇಳೋದು, ನಾನು ಬಂಟರ ಸಂಘಕ್ಕಾದ ಕಾರ್ಯಕ್ರಮಕ್ಕೆ ಬಂದದ್ದು ನನ್ನ ಉದ್ದೇಶ, ನೀವೊಂದು 4 ಶಾಲೆಗಳನ್ನು ತಗೋಬೇಕು. ನಾನು ಇಲ್ಲಿ ದೇವಾಡಿಗ ಸಮಾಜಕ್ಕೆ ಬಂದಿದ್ದೇನೆ ಕಾರ್ಯಕ್ರಮಕ್ಕೆ, ನನಗೊಂದೆರಡು ಶಾಲೆ ಆದರೂ ನೀವು ತಗೋಬೇಕು ಅಂತ ಅವ್ರು ಖುಷಿಯಲ್ಲೂ ಒಪ್ತಾ ಇದ್ದಾರೆ. ಇದುವರೆಗೆ 60 ಶಾಲೆಗಳನ್ನು ತಗೊಂಡಿದ್ದಾರೆ ಅನ್ನೋದು ನನ್ನ ಖುಷಿಗೆ ಕಾರಣ. ಮತ್ತು ಆ ಕನಸುಗಳನ್ನು ಅವ್ರು ಮಾಡ್ತಾರೆ, ಮತ್ತು ಎರಡನೇ ನಾನು ಇರಲ್ಲ, ಶಾಲೆಗಳನ್ನು ಕೊಟ್ಟು ಅವ್ರಿಗೆ ಏನಾದರೂ ತೊಂದರೆ ಹೇಳಿ ಅಂತ ಹೇಳ್ತಾನೆ. ಇದು ಶಿಕ್ಷಣ ಕ್ಷೇತ್ರ ಆದರೆ ಆರೋಗ್ಯದಲ್ಲಿ ನಾವು ಒಂದು ಕೆಲಸ ಮಾಡಿದೆವು, ಡಯಾಲಿಸಿಸ್ ಬೇಕಂತ ಹೋರಾಟ ಮಾಡಿದೆವು, ಸರ್ಕಾರದ ಹೋರಾಟದಲ್ಲಿ ನಮ್ಮ ಸಮಯ ವ್ಯರ್ಥ ಆಯಿತು. ಈಗ ನಾವು ಖಾಸಗಿಯಿಂದ ಮಣಿಪಾಲದವರ ಸಹಾಯ ಮತ್ತು ಬೇರೆ ಬೇರೆಯವರ ಸಹಾಯದಲ್ಲಿ ಬೈಂದೂರಿನ ಖಾಸಗಿ ಆಸ್ಪತ್ರೆಯಲ್ಲಿ, ಹೊಸಂಗಡಿಯಲ್ಲಿ, ಎರಡು ಕಡೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಸ್ಪೈನಲ್ ಕಾರ್ಡ್ಗೆ ಒಂದು ಆಸ್ಪತ್ರೆ ಮಾಡ್ತಾ ಇದ್ದೇವೆ. ಆದರೆ ಸಮಯ ಹೋಗೋದು, ಸರ್ಕಾರದ ವ್ಯವಸ್ಥೆಯಲ್ಲಿ ಡಿಲೇ ಆಗೋದು, ಅನುಮತಿ ಸಿಗೋದ್ರಲ್ಲಿ ನಾನು ಸುಸ್ತಾಗ್ತಿದ್ದೇನೆ. ಕೊಲ್ಲೂರು ಕಾರಿಡಾರ್ ಅನ್ನತಕ್ಕಂಥ ವಿಶೇಷ ಕಲ್ಪನೆ ಎಂ ಪಿ ಅವರದ್ದು, ಎಂ ಎಲ್ ಎ ಅವರದ್ದು, ನಿಮ್ಮದು ಏನಿದು ಕೊಲ್ಲೂರು ಕಾರಿಡಾರ್? ನಮಗೆ ಆರಂಭದಲ್ಲಿ ಬಂದದ್ದು ಕಾಶಿ ಕಾರಿಡಾರ್ನಿಂದ ಆ ಕಲ್ಪನೆ ಸಿಕ್ತು. 6-8 ವರ್ಷದ ಹಿಂದೆ ಕಾಶಿಗೆ ಹೋದವರು ಹೇಳುವ ವ್ಯವಸ್ಥೆಗೂ, ಈಗ ಯಾರಾದರೂ ಹೋದಾಗ ಕಾಶಿಯಿಂದ ಸಂಭ್ರಮದಿಂದ ಬರುವಂಥ ವ್ಯವಸ್ಥೆಗೂ ನೋಡಿದೆವು. ಅಲ್ಲಿ ಕಾಶಿ ಮತ್ತು ಸುತ್ತಮುತ್ತ ಎಲ್ಲ ಏರಿಯಾವನ್ನು ಸುಮಾರು 1,800 ಕೋಟಿಯಲ್ಲಿ ಮೊದಲನೇ ಹಂತದ ಯೋಜನೆಯಲ್ಲಿ ಆ ಹಿಂದಿನ ಪುರಾತನ ದೇವಸ್ಥಾನಗಳನ್ನೆಲ್ಲ ಸಿದ್ಧಪಡಿಸಿ ಸೌಕರ್ಯಗಳನ್ನು ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ. ನಮ್ಮದು ಕೊಲ್ಲೂರು ಎಷ್ಟು ಗ್ರೇಟ್ ಕ್ಷೇತ್ರ, ಎಷ್ಟು ಪವಿತ್ರ, ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದು. ಆದರೆ ಆ ಕ್ಷೇತ್ರದಿಂದಾಗಿ ಪ್ರತಿ ವರ್ಷ 100-150 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೋಗ್ತದೆ. ಎಷ್ಟು ವರ್ಷದಿಂದ ನೀವೆಲ್ಲಿಯಾದರೂ ಲೆಕ್ಕ ತೆಗೆದ್ರೆ ನಾವೇ ಚಿಂತೆ ಮಾಡುವಷ್ಟು ಹಣ ಸರ್ಕಾರಕ್ಕೆ ಹೋಗಿರ್ತದೆ, ಸಂತೋಷ. ಆದರೆ ಅದೇ ಹಣವನ್ನು ಉಪಯೋಗಿಸಿ ಬೈಂದೂರು ಕ್ಷೇತ್ರದ ಸುತ್ತ ಇರುವಂಥ ಎಲ್ಲ ವ್ಯವಸ್ಥೆಗಳನ್ನು, ಎಲ್ಲ ಪುರಾತನ ದೇವಸ್ಥಾನಗಳು, ಎಷ್ಟು ದೇವಸ್ಥಾನಗಳಿದೆ, ಆಮೇಲೆ ಎಷ್ಟು ಪ್ರವಾಸಿ ಕೇಂದ್ರಗಳಿದೆ, ಇದೆಲ್ಲವನ್ನು ಸೇರಿಸಿಕೊಂಡಂತೆ ಮತ್ತು ಕೊಲ್ಲೂರಿಗೆ ಬರುವವರ ಹೋಗುವವರ ಅಲ್ಲಿ ಉಳಿಲಿಕ್ಕೆ, ಪೂಜೆಗೆ, ಮತ್ತೊಂದಕ್ಕೆ, ಎಲ್ಲದಕ್ಕೂ ಸಹಿತ ಒಂದು ಈಸಿ ಸಿಸ್ಟಮ್ ಅಂತ ಮಾಡಿಕೊಟ್ರೆ ಆ ಕೊಲ್ಲೂರು ಕಾರಿಡಾರ್ ಅನ್ನುವಂಥದ್ದು ನಮ್ಮ ಕಲ್ಪನೆ ಏನಿದೆ ಆ ಕಲ್ಪನೆಯ ಕೊಲ್ಲೂರು ಮತ್ತು ಬೈಂದೂರು ಆಗ್ತದೆ. ಸೊ ಬೈಂದೂರು ಕ್ಷೇತ್ರದ ಅಭಿವೃದ್ಧಿಗೆ ಕೊಲ್ಲೂರು ಕೇಂದ್ರಿತವಾಗಿಟ್ಟುಕೊಂಡು
ಏನು ಸಿದ್ಧಪಡಿಸಬೇಕಂತ ನಾವು ಹೊರಟಿದ್ದೇವೆ ಅದು ಕೊಲ್ಲು ಕಾರಿಡಾರ್ ಎಲ್ಲ ಆ್ಯಂಗಲ್ನಿಂದ, ಅದು ಟೂರಿಸಮ್ಗೆ ಸೇರಿಕೊಂಡಂತೆ, ಧಾರ್ಮಿಕ ಕೇಂದ್ರಗಳು ಸೇರಿಸಿಕೊಂಡಂತೆ, ಪ್ರಕೃತಿ ಸೌಂದರ್ಯವನ್ನು ಸೇರಿಸಿಕೊಂಡಂತೆ ಮಾಡಲಿಕ್ಕೆ ಹೊರಟದು. ಆ ಕಲ್ಪನೆ ಕೊಟ್ಟಿದ್ದಾನೆ ದೇವರು. ಅದು ಯಾವುದೇ ಕಾರಣಕ್ಕೂ ರಾಘವೇಂದ್ರರು ಹಠ ಕಟ್ಟಿ ಅದನ್ನು ಮಾಡಿಕೊಡ್ತಾರೆ, ಅವ್ರ ಬೆನ್ನಿ ನಾವೆಲ್ಲರೂ ಇರಬೇಕಾದದ್ದಿದೆ ಅನ್ನೋದು ನಾವು ಈ ಕಲ್ಪನೆಯನ್ನು ಇಟ್ಕೊಂಡದ್ದು. ಹಾಲಿ ಸಂಸದರು ರಾಘವೇಂದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾವ ರೀತಿ ಅವರ ಕಾರ್ಯವೈಖರಿಯನ್ನು ಯಾವ ರೀತಿ ನೀವು ಮೆಚ್ಚಿಕೊಂಡಿದ್ದೀರಿ ಅಥವಾ ಅವರ ಕಾರ್ಯವೈಖರಿಯನ್ನು ನೀವು ಟೀಕೆ ಮಾಡ್ತೀರಾ? ಸಂಸದರು ರಾಘವೇಂದ್ರರು ನೋಡ್ಲಿಕ್ಕೆ ಹೇಗಿದ್ದಾರಲ್ಲ, ಅಷ್ಟೇ ಸ್ಮಾರ್ಟ್ ಅವರು. ಅವರು ನಾನು ಹಿಂದೆನೂ ಸಹಿತ ನಿಮ್ಮಲ್ಲಿ ಹೇಳಿದ್ದೆ, ಒಂದು ಸರ್ತಿ ಕರಾವಳಿಯ ಸಮಸ್ಯೆಯನ್ನು ತಗೊಂಡು ಹೋಗಿದ್ದೆವು. ಅವರು ತನಗಿಂತ ಸೀನಿಯರ್ ಮಿನಿಸ್ಟರ್ಗಳನ್ನು ಭಾರಿ ಚಂದ ರೀತಿಯಲ್ಲಿ ಕರ್ಕೊಂಡು ಬಂದು, ಒಬ್ರು ನಿರ್ಮಲಾ ಸೀತಾರಾಮನ್ರ ಆಫೀಸ್ ಅಲ್ಲಿಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಿನಿಸ್ಟರ್ಗಳನ್ನು ಕರೆಸಿದರು. ರಾಘವೇಂದ್ರಗೋಸ್ಕರ ಬರ್ತಾರೆ ಅವರೆಲ್ಲ, ಅವರು ಬರ್ತಾರೆ ಕೂತ್ಕೊಳ್ತಾರೆ, ಕರಾವಳಿ ವಿಷಯವನ್ನು ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ರು ಹೇಳಿದರು, ಸಭೆಯ ಬಿ ಸುನಾನ ತುರ್ತು ಅದನ್ನು ಸಾಲ್ವ್ ಮಾಡಲಿಕ್ಕೆ ಏನೇನು ದಾರಿ ಅಂತ ಹೇಳಿ, ನೈತೋ ರಾಘವೇಂದ್ರ ಮುಜೆ ನೈ ಚೋಡೆಗನೆ ಅಂತಲ್ಲಿ ಹೇಳಿ ಹೇಳಿದರು. ಆದ್ರೆ ಆಮೇಲೆ ಅದು ಸಾಲ್ವ್ ಆಗದಿದ್ರೆ ಆಮೇಲೆ ಬಿಡಲ್ಲ ಅಂತಲ್ಲಿ ಹೇಳಿ ಹೇಳಿದರು. ಅಷ್ಟು ಹಠ ಕಟ್ತಾರೆ ಅಂತಲ್ಲಿ ಹೇಳಿ. ಸೊ ರಾಘವೇಂದ್ರ ಬಗ್ಗೆ ಇರುವಂಥ ನಮ್ಮ ನಂಬಿಕೆ ಅದು. ದೆಹಲಿ ಹೋದಾಗ ಮಾತಾಡಿಸದೇ ಇರ್ಬೋದು ಒಬ್ರು ಸಂಸದರು, ಆದರೆ ಅವ್ರು ಅದು ಆಗಲ್ಲ. ಮನೆ ಕರ್ಕೊಂಡು ಹೋಗಿ ಬೈಂದೂರಿನವ್ರು ಯಾರು ಕರ್ಕೊಂಡು ಹೋದ್ರು ಅವ್ರ ಮನೆ ಕರ್ಕೊಂಡು ಹೋಗಿ ಊಟ ತಿಂಡಿ ಮಾಡಿಸಿ ಅದೇನು ಕೆಲಸ ಆಗಬೇಕು ಆ ಮಿನಿಸ್ಟ್ರಿಗಳನ್ನು ಕರ್ಕೊಂಡು ಹೋಗಿ ಮಾಡಿಸುವ ಬದ್ಧತೆಯೂ ಇದೆ, ಚಾಕಚಕ್ಯತೆಯೂ ಇದೆ. ನಾನು ಹೇಳೋದು, ಇಂಥದ್ದೊಬ್ಬ ಎಂ ಪಿ ಇರುವಾಗ ಬೈಂದೂರು ಕ್ಷೇತ್ರಕ್ಕೆ ಏನಾಗಬೇಕಂತ ನಾವು ಅಂದ್ಕೊಂಡಿದ್ದೇವೆ, ಅದನ್ನೆಲ್ಲ ಮಾಡಿಸ್ಕೊಳ್ಳದೇ ಇದ್ರೆ ನಾವು ಹೆಡ್ರ್ ಆಗ್ತೇವೆ ಅಂತೇಳಿ ಹೇಳಿ. ಸೊ ರಾಘವೇಂದ್ರ ಅಂತವ್ರು ಸಿಕ್ಕಿರುವುದೇ ನಮ್ಮ ಲಕ್. ಸೊ ಅದು ಬೈಂದೂರಿಗೊಂದು ಒಳ್ಳೆ ದೃಷ್ಟಿ, ಒಳ್ಳೆ ಅವಕಾಶ, ಇದನ್ನು ಮಾಡಿಸ್ಕೋಬೇಕು. ನೀವು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ ಗೋಶಾಲೆ ನಿರ್ಮಾಣ ಬಗ್ಗೆ, ಅದ್ ನಂತರವೂ ಕೂಡ ಹೇಳಿದ್ರಿ ಇನ್ನು 6 ತಿಂಗಳಲ್ಲಿ ಗೋಶಾಲೆಗಳ ನಿರ್ಮಾಣ ಮಾಡ್ತೇವೆ ಅಂತ. ಎಷ್ಟು ಇದು ಕಾರ್ಯರೂಪಕ್ಕೆ ಬಂತು ಯೋಜನೆ? ನಾನು ಶಾಸಕನಾಗಿ ಮೊದಲನೇ ಅಧಿವೇಶನ ಮುಗಿಸಿ ಬಂದ ಮೇಲೆ ಸುಮಾರು ಒಂದು 62 ಡಿಪಾರ್ಟ್ಮೆಂಟ್ಗಳದ್ದು ನಿರಂತರ ಸಭೆ ಕರೀತಾ ಇದ್ದಾನೆ. ಅದರಲ್ಲಿ ಗೋಶಾಲೆಗೆ ಸಂಬಂಧಪಟ್ಟಾಗೆ ಇದುವರೆಗೆ ಒಂದು 14-13 ಮೀಟಿಂಗ್ಗಳಾಗಿದೆ. ಇನ್ನೊಂದು ಮೀಟಿಂಗ್ ಎಲೆಕ್ಷನ್ ಬಂದಮೇಲೆ ಪೋಸ್ಟ್ಮನ್ ಆಯಿತು. ಪ್ರತಿ ಮೀಟಿಂಗಿನಲ್ಲಿ ವೆರಿ ಸಿಂಪಲ್ ವಿಷಯ, ಗೌರ್ಮೆಂಟ್ ವಿಷಯದಲ್ಲಿ ಸರ್ಕಾರದ ವಿಷಯದಲ್ಲಿ ಇಷ್ಟು ಕಾಂಪ್ಲಿಕೇಟೆಡ್ ಆಗ್ತದೆ ನೋಡಿ, ಗೋಮಾಳಗಳಿದೆ ಅದನ್ನು ಸರ್ವೆ ಮಾಡಬೇಕು ಮೊದಲನೇದಾಗಿ. ಅಲ್ಲೊಂದು 20 ಎಕರೆ ಗೋಮಾಳ ಇದ್ದರೆ, ಒಂದು 10 ಎಕರೆ ಯಾರು ಅಕ್ರಮ ಮಾಡ್ಕೊಂಡಿದ್ರೆ, ನಾನು ಹೇಳೋದು ಉಳಿದ 10 ಎಕರೆಯನ್ನು ತಕ್ಷಣ ಹ್ಯಾಂಡ್ ಓವರ್ ಮಾಡಿ ಪಂಚಾಯತಿಗೆ ಅಂತ. ಇದು ಸರ್ವೆ ಡಿಪಾರ್ಟ್ಮೆಂಟು, ಸರ್ವೆಯಲ್ಲಿ ಸ್ಟಾಫ್ಗಳಿಲ್ಲ ಅಂತೇಳಿ ಹೇಳ್ತಾರೆ, ಏನೇನೋ ಸಮಸ್ಯೆಗಳನ್ನು ಹೇಳ್ತಾರೆ. ನಾನು ಡಿ ಸಿ ಅವ್ರಿಗೆ ಮಾತಾಡಿದೆ, ಎ ಸಿ ಅವ್ರಿಗೆ ಮಾತಾಡಿದೆ, ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಮಾತಾಡಿದೆ, ಕೃಷ್ಣ ಬೈರೇಗೌಡರು ಸಹಿತ ಮಾತಾಡಿದೆ, ನನಗೊಂದಷ್ಟು ಸ್ಟಾಫ್ ಕೊಡಿ, ಈ ಗೋಮಾಳಗಳನ್ನು ಎಷ್ಟಿದೆ ಅಳತೆ ಮಾಡಿ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿ. ಪಂಚಾಯತಲ್ಲಿ ಗೋಮಾಳಕ್ಕೆ ಬೇಕಾದಂಥ ನರೇಗಾದಡಿಯಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿದೆ. ಅಲ್ಲಿ ಕಂಪೌಂಡ್ ಕಟ್ಬೋದು, ನೀರಿನ ಟ್ಯಾಂಕ್ ಕಟ್ಬೋದು, ಶೆಡ್ ಕಟ್ಬೋದು, ಎಲ್ಲವೂ ಇದೆ. ಆದರೆ ಇದುವರೆಗೆ ನನಗೆ ಸರ್ವೆ, ಒಂದು 10 ಗೋಮಾಳಗಳ ಸರ್ವೆ ಮಾಡಿ ಮುಗಿಸ್ಲಿಕ್ಕಾಗಿದೆ. ಒಂದು 4 ಗೋಮಾಳಗಳನ್ನು ಪಂಚಾಯತಿ ಹ್ಯಾಂಡ್ ಓವರ್ ಆಗಿದೆ. ಇನ್ನೆರಡು ಸ್ಟೆಪ್ಪಲ್ಲಿ ಒಂದೆರಡು ಗೋಮಾಳಗಳು ಸಿಗ್ತದೆ. ಅಲ್ಟಿಮೇಟ್ಲಿ ಕ್ಷೇತ್ರದಲ್ಲಿ ಒಂದು 25 ಗೋಮಾಳಗಳು ಜನರಿಗೆ ಉಪಯೋಗಕ್ಕೆ ಸಿಗಬೇಕು. ಸೊ ಆ ಕೆಲಸವನ್ನು ಬೆನ್ನು ಹತ್ತಿಕೊಂಡಿದ್ದೇನೆ. ಸರ್ಕಾರದ ಏನಾದ್ರು ಒಂದು ಸ್ವಲ್ಪ ಸ್ಪಂದನೆ ಇದ್ದರೆ ಸ್ವಲ್ಪ ಸ್ಪೀಡ್ ಆಗಿತ್ತು, ಆದರೆ ಗೌರ್ಮೆಂಟ್ ಸಿಸ್ಟಮ್ ಸ್ಲೋ ಆಗ್ತಿದೆ. ಹಾಗಂತಲೇ ಹೇಳಿ ನನ್ನ ಒತ್ತಡಕ್ಕೆ ಅಧಿಕಾರಿಗಳು, ಕೆಲವರು ಒಳ್ಳೊಳ್ಳೆ ಅಧಿಕಾರಿಗಳು ಕಾಳಜಿಯಿಂದ ಆಸಕ್ತಿಯಿಂದ ಬೇಗ ಮಾಡಿ ಕೊಡ್ತಿದ್ದಾರೆ, ಅದಾದಷ್ಟು ಬೇಗ ಆಗಬೇಕು. ಬೈಂದೂರ ಕ್ಷೇತ್ರದಲ್ಲಿ ಸಾಕಷ್ಟು ಕುಡಿಯ ನೀರಿನ ಸಮಸ್ಯೆ ಇದೆ. ಈವರೆಗೂ ಒಂದು ಸಮರ್ಪಕವಾದ ಕುಡಿಯ ನೀರಿನ ವ್ಯವಸ್ಥೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಮ್ಮ ಸರ್ಕಾರದ ರಾಘವೇಂದ್ರ ಅವರ ಮನೆ ಮನೆಗೆ ಕುಡಿಯ ನೀರು ಗಂಗೆ ಯೋಜನೆ ಅಂತ ಜಾರಿ ಮಾಡಿದ್ರು. ಆ ಯೋಜನೆ ಆಮೇನಡಿಗೆಯಲ್ಲಿ ಸಾಗ್ತಾ ಇದೆ, ಯಾಕೆ ಇನ್ನು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ? ಇನ್ನು ಸಮರ್ಪಕವಾಗಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಿಂದೆ ಕೇಂದ್ರ ಸರ್ಕಾರದ ಯೋಜನೆ ಬಂದಾಗ, ಹರ್ಗರ್ ಪಾನಿ ಅನ್ನುವಂಥ ಯೋಜನೆ ಬಂದಾಗ, ನಾವು ಅದನ್ನು ಮನೆ ಮನೆಗೆ ನಳ್ಳಿ ಮತ್ತು ಕುಡಿಯೋ ನೀರು ಅಂತ ಹೇಳಿದ್ದೆವು. ಅದರಲ್ಲಿ ಯಡಿಯೂರಪ್ಪರ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರ ಜಂಟಿಯಾಗಿ ಆ ಯೋಜನೆಗೊಂದು ಸ್ಪೀಡ್ ಬಂದಿತ್ತು. ಯಾವಾಗ ಈ ಸರ್ಕಾರ ಬಂತು ಆ ಕೆಲಸ ಅನ್ನುವಂಥದ್ದು ಏಕದಮ್ ಸ್ಲೋ ಇದೆ. ಆದರೆ ಕೆಲವು ಹಳ್ಳಿಗಳಲ್ಲಿ ಪೂರ್ತಿ ನಳ್ಳಿಯನ್ನು, ಮನೆಯವರೆಗೆ ನಳ್ಳಿಯನ್ನು ಹಾಕಿ ಇಟ್ಟಿದ್ದಾರೆ. ಇನ್ನು ಮೇನ್ ಸೋರ್ಸ್ ಕನೆಕ್ಟ್ ಮಾಡಬೇಕು. ಇನ್ನು ಒಂದೆರಡು ಗ್ರಾಮಗಳಲ್ಲಿ ಮಾತ್ರ ಟೆಂಡರ್ ಡಿಲೇ ಆದ್ದರಿಂದ ಈಗ ಆಗ್ತಾ ಇದೆ. ಆದರೆ ನನಗೆ ಸಿಕ್ಕಿರುವ ಹಾಗೆ, ಈಗ ಉದಾಹರಣೆಗೆ ಶಂಕರನಾರಾಯಣ ಪಂಚಾಯತ್ನಲ್ಲಿ ಏನು ಮಾಡಿದ್ದಾರೆ ಕೇಳಿದರೆ, ಈ ಮನೆ ಮನೆ ನಳ್ಳಿ ಏನಿದೆ, ಹರ್ಗರ್ ಜಲ್ ಅನ್ನುವಂಥ ಏನು ಯೋಜನೆಯಲ್ಲಿ ನಳ್ಳಿಗಳು ಬಂದಿದೆ, ಅದಕ್ಕೆ ಲೋಕಲ್ ನದಿಯ ಸೋರ್ಸನ್ನು ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ, ಮನೆಗೆ ನೀರು ಬರ್ತಾ ಇದೆ. ಇದು ಮುಖ್ಯ ಯೋಜನೆಯನ್ನು ಸ್ಥಳೀಯರು ಉಪಯೋಗಿಸ್ಕೊಂಡ ರೀತಿ. ಆ ರೀತಿ ಕೆಲವು ಗ್ರಾಮಗಳಲ್ಲಿ ಅದೇ ಸಜೆಷನ್ ಇದೆ, ಎಲ್ಲಿ ಹತ್ತಿರದ ಸೋರ್ಸ್ ಇದೆ ಅದು ಕೊಟ್ಟರೆ ಈಗಲೂ ಆ ನಳ್ಳಿಯನ್ನು ಉಪಯೋಗಿಸ್ಬೋದು. ಆದರೆ ಮುಖ್ಯವಾಗಿ ಇರುವುದು ವರಯಿಂದ ಬರುವಂಥದ್ದು, ಇಡೀ ಕ್ಷೇತ್ರಕ್ಕೆ ಕನೆಕ್ಟ್ ಆಗುವಂಥದ್ದು. ಅದು ಎಷ್ಟು ಬೇಗ ಆಯಿತು
ಅಷ್ಟು ಬೇಗ ನಮಗೆ ನೆಮ್ಮದಿ ಅನ್ನುವಂಥದ್ದು. ವೇಗ ಪಡ್ಕೊಳ್ಳಿಕ್ಕೆ ಏನು ಕಾರ್ಯಯೋಜನೆ ಇದೆ ನಿಮಗೆ? ನಿಮಗೆ ಅದಕ್ಕೆ ಬಿಲ್ಲು ಬಿಡುಗಡೆ ಅನ್ನುವಂಥದ್ದಾಗದೇ ಇದ್ದಾಗ ಕಾಂಟ್ರಾಕ್ಟರ್ಗಳು ಪೂರ್ತಿ ಕೆಲಸವನ್ನು ಮುಗಿಸಲ್ಲ, 90% ಮಾಡಿ ಇಡ್ತಾರೆ, ಇಲ್ಲ 85% ಮಾಡಿ ಇಡ್ತಾರೆ. ಅವ್ರಿಗೆ ಈಚೆ ಒತ್ತಡ ಬರಲಿ ಅಂತ ಅವರು ಕಾಯೋದು, ಈಚೆ ಜನರದ್ದು ನಮ್ಮದು ಒತ್ತಡ ಹೋಗಿ ಆಚೆ ಅದಕ್ಕೂ ಬಿಡುಗಡೆ ಆಗಲಿ ಅಂತ ಕಾಯ್ತಾ ಇರೋದು. ಅದು ಎರಡು ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಫಸ್ಟ್ ಬರ್ತದೆ, ರಾಜ್ಯ ಸರ್ಕಾರದ ಎರಡನೇ ಹೋಗಬೇಕು. ಆದರೆ ಎಲ್ಲೆಲ್ಲಿ ನಳ್ಳಿ ಆಗಿದೆ ಅಲ್ಲಿ ಅದನ್ನ ಉಪಯೋಗಿಸ್ಬೇಕು. ನಮಗೇನು ಈ ಚುನಾವಣೆ ಒಳಗೆ ಮನೆ ಮನೆ ನಳ್ಳಿಯ ನೀರು ಹೋಗಬೇಕು ಅಂತಿತ್ತು, ನಮ್ಮ ದುರದೃಷ್ಟ ಸರ್ಕಾರ ಹೆಚ್ಚು ಕಡಿಮೆ. ಸಮಯದೊಳಗೆ ಅದನ್ನು ಕೊಡ್ಲಿಕ್ಕೆ ಸಾಧ್ಯ? ನೀವು ಯಾವುದೇ ಕಾರಣಕ್ಕೂ ಇನ್ನು 6 ತಿಂಗಳಲ್ಲಿ ಅದು ಮುಗ್ದೆ ಮುಗಿಬೇಕು. ಮುಂದಿನ ಬೇಸಿಗೆ ಸೀಸನ್ಗೆ ಆ ಮನೆ ಮನೆ ನೀರು ಅನ್ನುವಂಥದ್ದು ಹೋಗ್ಲೇಬೇಕು, ಅದಕ್ಕೆ ಬೇರೆ ದಾರಿ 100% ಮುಂದಿನ ಹೋಗ್ಲೇಬೇಕು. ಮುಗ್ದೆ ಈ ಬೇಸಿಗೆಯಲ್ಲಿ ಅಂತೂ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಈ ಬೇಸಿಗೆಯಲ್ಲಿ ಪೂರ್ತಿ ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ಈ ಬೇಸಿಗೆಯಲ್ಲಿ ನೀರಿಗೆ ಬೇರೆಯೇ ದಾರಿ ಮಾಡಿದ್ದೇವೆ ಅಂತದ್ದೇ ಆಗಬೇಕು ಅಷ್ಟೇ. ಇಲ್ಲ, ಸಾಕಷ್ಟು ಪ್ರದೇಶದಲ್ಲಿ ನಳ್ಳಿಯಲ್ಲೇ ಉಪ್ಪು ನೀರು ಹೋಗ್ತಕ್ಕಂತ ಒಂದು ಪರಿಸ್ಥಿತಿ. ನಮ್ಮ ಕರಾವಳಿಯ ಎಮ್ಮಾಡಿ ತಲ್ಲೂರು ಈ ರೀತಿ ಕಟ್ಟು ಈ ಪ್ರದೇಶದಲ್ಲಿ ಸಾಲ್ಟ್ ವಾಟರ್ ಏರಿಯಾ ಏನಿದೆ ಅಲ್ಲೆಲ್ಲ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ನಿಮಗೆ ಟಾಸ್ಕ್ ಫೋರ್ಸ್ ನಲ್ಲೇ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಒಪ್ಪಿಗೆ ಇರುವಂತದ್ದು, ಅದು ಮಾಡ್ತಾ ಇದ್ದಾರೆ. ಕೆಲವು ಕಡೆಗೆ ಆಗ್ಲಿಲ್ಲ. ನಾನು ಬೂತ್ ನಡಿಗೆ ಹೋದಾಗ ಅನುಭವಿಸಿದ ದೊಡ್ಡ ನೋವು ನಾನು ಅನುಭವಿಸಿದೆ ಅಂತ ಕೇಳಿದ್ರೆ ಜನರಿಗೆ ನೀರಿನ ಸಮಸ್ಯೆ. ಅಲ್ಲೇ ತಕ್ಷಣ ಪಿ ಡಿ ಓ ಅನ್ನು ಕರೆಸಿ ಗೌರ್ಮೆಂಟ್ ಇಂದ ಕೇಳಿಸಿ ತುಂಬಾ ಸಮಸ್ಯೆಗಳು ಹೇಳ್ತಾರೆ, ಟೆಂಡರ್ ಆಗ್ಲಿಲ್ಲ, ಹಣ ಬಂದಿಲ್ಲ, ಪಂಚಾಯತ್ಗೆ ಏನೇನು ಹೇಳ್ತಾರೆ. ಆದ್ರೆ ಅಲ್ಟಿಮೇಟ್ಲಿ ಜನರಿಗೆ ನೀರು ಕೊಡಬೇಕು, ಇದು ಸರ್ಕಾರದ ಜವಾಬ್ದಾರಿ ಇದು. ಸೊ ಆ ಕೆಲಸಗಳನ್ನ ಅರ್ಜೆಂಟ್ ಆಗ್ಬೇಕು ಅಂತ ಹೇಳಿ ಬಂದಿದ್ದೇವೆ. ಬೈಂದೂರು ಪಟ್ಟಣ ಪಂಚಾಯತ್ ಸಾಕಷ್ಟು ಹಳ್ಳಿಗಳಿಂದ ಕೂಡಿದೆ. ಆ ಪಟ್ಟಣ ಪಂಚಾಯತ್ನ ರದ್ದು ಮಾಡಿ ಗ್ರಾಮ ಪಂಚಾಯತ್ ಮಾಡ್ಬೇಕನ್ನತಕ್ಕಂತ ಕೂಗು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಏನಾದ್ರೂ ಆಲೋಚನೆ ಮಾಡಿದ್ರೆ ನೀವು? ಹೌದು, ಅಗತ್ಯ ಅದಾಗಬೇಕು. ಒಂದು ಒಂದು 5 ಕಿಲೋ ಒಂದು ವ್ಯಾಪ್ತಿ ಅನ್ನುವಂಥದ್ದು, ಒಂದು ಪಟ್ಟಣ ಪಂಚಾಯತ್ಗೆ ಎಷ್ಟು ಬೇಕು ಅದರ 10 ಪಟ್ಟು ವ್ಯಾಪ್ತಿ ಬೈಂದೂರಿಗೆ ಇದೆ. ಜನಸಂಖ್ಯೆಗೋಸ್ಕರ ಹೋಗಿದ್ದಾರೆ, ಆದರೆ ದಟ್ಟ ಹಳ್ಳಿ, ನಿಮಗೆ ಅದು ಯಾವ ಕಾರಣಕ್ಕೂ ಪಟ್ಟಣ ಪಂಚಾಯತಿ ಸೇರಬಾರ್ದು ಅನ್ನುವಂಥ ಹಳ್ಳಿಯನ್ನೆಲ್ಲ ಸೇರಿಸಿದ್ದಾರೆ. ನೀರಾವರಿಗೂ ಆ ಪ್ರಶ್ನೆ ಬಂತು. ಮನೆ ಮನೆ ನಳ್ಳಿಗೆ ಪಟ್ಟಣ ಪಂಚಾಯತ್ ಅಂತ ಹೇಳ್ತೀರಿ, ಇಷ್ಟು ಕಿಲೋಮೀಟರ್ ಹೇಗೆ ಹೋಗ್ತದೆ ಅಂತೇಳಿ ಹೇಳಿ ಆ 42 ಕೋಟಿ ರೂಪಾಯಿ ಯೋಜನೆ ಸಹಿತ ಹೋಲ್ಡ್ ಆದದ್ದಿದೆ. ಸೊ ನಾನು ಹೋಗಿ ಸಹಿತ ಕನ್ವಿನ್ಸ್ ಮಾಡಿದ್ದೇನೆ ಈ ರೀತಿ ಆಗಿದೆ ಅಂತೇಳಿ ಹೇಳಿ. ಆದರೆ ಒಂದಷ್ಟು ಹಳ್ಳಿಗಳನ್ನು ಅಗತ್ಯ ತೆಗಿಲೇಬೇಕು. ತುಂಬ ಸಿಟಿ ಅವ್ರು ಹೇಳಿದ್ದಾರೆ ನಮಗೆ ಪಟ್ಟಣ ಪಂಚಾಯತ್ ಬೇಕು, ಪಟ್ಟಣ ಪಂಚಾಯತ್ ಇದ್ರೆ ರಸ್ತೆ ಬರ್ತದೆ, ಕರೆಂಟ್ ಬರ್ತದೆ, ಮತ್ತೊಂದು ಬರ್ತದೆ ಅದು ನಮಗೆ ಬೇಕು ಅಂತ ಹೇಳಿದ್ದಾರೆ. ಬಟ್ ಅವರನ್ನು ಬಿಟ್ಟು ಉಳಿದವರೆಲ್ಲರೂ ಸಹಿತ ಯಾರ್ಯಾರಿಗೆ ಬೇಡ ಅಂತ ಹೇಳಿದ್ದಾರೆ ಅದನ್ನು ಯಾವ ಕಾರಣಕ್ಕೂ ತೆಗಿಬೇಕು, ಅದು ಸರ್ಕಾರವೇ ಪ್ರಯತ್ನ ಮಾಡಬೇಕು. ಹಿಂದಿನ ಸರ್ತಿ ಗೋಪಾಲ್ ಪೂಜಾರಿ ಸಿಕ್ಕಿದಾಗಲೂ ಸಹಿತ ಹೇಳಿದ್ರು ನಾವು ಒಂದಷ್ಟು ಬೇರೆ ಮಾಡಲೇಬೇಕು ಅನ್ನುವಂಥದ್ದನ್ನು ಮಾಡಿಕೊಂಡಿದ್ದೆವು, ಅದು ಯಾವ ಕಾರಣಕ್ಕೂ ಅದಾಗಬಾರದು. ನಿಮ್ಮ ಪಕ್ಷದ ಮಾಜಿ MLA ಸುಕುಮಾರ್ ಶೆಟ್ಟಿ ಅವರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತು ಸುಕುಮಾರ್ ಶೆಟ್ಟಿ ಒಂದ್ಸಲ ಹೇಳಿದ್ರು ಗುರುರಾಜ್ ಗಂಟೋಳಿ ಯಾರಂತೂ ಗೊತ್ತಿಲ್ಲ ಅಂತ, ಯಾವ ರೀತಿ ಅಭಿಪ್ರಾಯ ಇದೆ ಈಗ ಅವ್ರ ಬಗ್ಗೆ? ನಾನು ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗುದಿಲ್ಲ. ಅವರು ಅವರ ಇಷ್ಟದಂತೆ ಏನೇನು ಮಾಡ್ತಾ ಇದ್ದಾರೆ, ಏನೇನು ಹೇಳ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ. ಅವ್ರು ಇದೇವ್ರು ಒಳ್ಳೇದ್ ಮಾಡ್ಲಿ ಅನ್ನೋದು ಬಿಟ್ಟು ನನ್ನ ಕಡೆಯಿಂದ ಯಾವ ಮಾತು ಇಲ್ಲ. ಅವ್ರ ಕಾರ್ಯವೈಖರಿ ಬಗ್ಗೆ ನಾನು ಅದನ್ನೇ ಹೇಳೋದು ಪುನಃ, ಅವ್ರ ಕಾರ್ಯವೈಖರಿ ಅವ್ರ ಶೈಲಿ ನಮ್ಮ ಪಕ್ಷದಲ್ಲಿದ್ದಾಗ ನಮ್ಮ ನಾಯಕರಾಗಿದ್ದಾಗಲೂ ನಾವು ನೋಡಿದ್ದೇವೆ, ಅವ್ರನ್ನ ಈಗಲೂ ನೋಡ್ತಾ ಇದ್ದೇವೆ. ಉಳಿದಂತೆ ನಮ್ಮ ಪಕ್ಷದ ಕಾರ್ಯಕರ್ತರು ಅನ್ನೋರು ಆ ಕಾರ್ಯಕರ್ತನಿಗೆ ಒಂದು ಸ್ಪಷ್ಟತೆ ಇದೆ, ಅವನಿಗೆ ತನ್ನ ಬೂತ್ ಹೇಗಿಟ್ಕೋಬೇಕು, ತನ್ನ ಗ್ರಾಮ ಹೇಗಿಟ್ಕೋಬೇಕು, ಯಾರು MLA ಆದಾಗ ಯಾರು MP ಆದಾಗ ತನ್ನ ಬೂತಿಗೆ ತನ್ನ ಗ್ರಾಮಕ್ಕೆ ಏನು ಮಾಡ್ಕೋಬೇಕು ಅವನು ಮಾಡ್ತಾ ಇದ್ದಾನೆ. ಅವನು ಅಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸ್ತಾ ಇದ್ದಾನೆ. ನಾಯಕರು ಡಿಪೆಂಡ್ ಆಗಿರುವ ಕ್ಷೇತ್ರ ಅಲ್ಲ ಇದು. ನಾಳೆ ನಾನೇ ಏನಾದರೂ ತಪ್ಪು ದಾರಿಗೆ ಹೋದೆ ಅಂತೇಳಿ ಹೇಳಿದರೆ ತಕ್ಷಣ ನನಗೆ ಪಾಠ ಕಲಿಸಿ ಪಕ್ಷವನ್ನು ಚೆನ್ನಾಗಿಟ್ಕೋತಾರೆ. ಅಷ್ಟು ಪ್ರಬುದ್ಧರು ನಮ್ಮ ಕಾರ್ಯಕರ್ತರಿದ್ದಾರೆ, ಮುಂದೆ ಹೋಗ್ತಾ ಇರ್ತದೆ. BJPಯ ನಾಯಕ ಈಶ್ವರಪ್ಪ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಇದು ಬೈಂದೂರು ಕ್ಷೇತ್ರದ ಮೇಲೆ ಏನಾದರೂ ಪರಿಣಾಮ ಬೀರ್ತದ? ಬೈಂದೂರಿನ ಇತಿಹಾಸದಲ್ಲಿ ನೀವೇ ನೋಡಿದಂತೆ ಪಕ್ಷೇತರ ಅಭ್ಯರ್ಥಿಗಳು ಅಂತ ಆಗ್ತಾರೆ, ಅದು ತುಂಬ ಮಹತ್ವ ಇರುವಂತ ವ್ಯಕ್ತಿಗಳು, ತುಂಬ ದೊಡ್ಡ ವ್ಯಕ್ತಿಗಳು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಬೈಂದೂರಿನ ಮತದಾರ ಏನು ಕೇಳಿದ್ರೆ ನಾಳೆ ನನ್ನ ಗ್ರಾಮಕ್ಕೆ, ನಾಳೆ ನನ್ನ ಬೂತಿಗೆ, ನಾಳೆ ನನ್ನ ಕ್ಷೇತ್ರಕ್ಕೆ ಏನಾಗಬೇಕು ಅದನ್ನ ಲೆಕ್ಕ ಇಡ್ತಾನೆ ಬಿಟ್ರೆ ಬೇರೆ ಯಾವ್ದು ಲೆಕ್ಕ ಇಡಲ್ಲ. ನಿಮಗೆ ಅದೇ ಈಶ್ವರಪ್ಪನವರು ಪಕ್ಷದ ಹಳ್ಳಿಯಲ್ಲಿ ಬಂದಿದ್ರೆ ನಿಮಗೆ ಇಲ್ಲಿ ಯಾವ ಕಾರಣಕ್ಕೂ ಬಿಟ್ಟುಕೊಡ್ತಿರ್ಲಿಲ್ಲ, ಅದು ಬೈಂದೂರು ಪಕ್ಷ ಅಂತ ಹೇಳಿದ್ರೆ ಆಯ್ತು. ಅದು ಅಲ್ಲ ಅಂತ ಆದಾಗ ಮತ್ತೆ ಯಾರು ತುಂಬಾ ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಹಾಗಾಗಿ ನಾವು ಅದು ಬೈಂದೂರು ಕ್ಷೇತ್ರಕ್ಕಾಗ್ಲಿ ಮತ್ತೊಂದು ಕಡೆಗಾಗ್ಲಿ ವ್ಯತ್ಯಾಸ ಆಗ್ತದೆ ಅನ್ನೋದನ್ನ ಈಗಿನ ಪರಿಸ್ಥಿತಿಯಲ್ಲಿ ಯಾವ ಕಾರಣಕ್ಕೂ ಬೈಂದೂರಿನಲ್ಲಿ ಸಾಧ್ಯ ಇಲ್ಲ. ಸಾಕಷ್ಟು ಹಿಂದೂ ಮುಖಂಡರು RSS ನಲ್ಲಿದ್ದವರು, BJPಯಲ್ಲಿ ಇದ್ದವರು, ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡವರು ಈಶ್ವರಪ್ಪನವರು ವೇದಿಕೆಯಲ್ಲಿ ಹಂಚಿಕೊಳ್ತಾ ಇದ್ದಾರೆ ಬೈಂದೂರು ಕ್ಷೇತ್ರದಲ್ಲಿ. ಇದೇನಾದ್ರೂ ನೀವು ಗುರುತಿಸಿದ್ರ ಬಗ್ಗೆ ಏನಾದ್ರೂ ಮಾತುಕತೆ ಮಾಡಿಲ್ಲ? ನಮ್ಮಲ್ಲಿ ಹಿಂದೂ ಸಂಘಟನೆ ಪ್ರಮುಖರು ಅಂತ ಹೇಳ್ತೇವೆ. ಹಿಂದೂ ಸಂಘಟನೆ ಪ್ರಮುಖ ಅಂತ ಹೇಳಿದ್ರೆ ಯಾವ್ದಾರ ಒಂದು ಸಂಘಟನೆಯಲ್ಲಿ ಪ್ರಮುಖ ಆಗಿರ್ಬೇಕು. ಅವರು ರಾಜಕೀಯ ಕ್ಷೇತ್ರಕ್ಕೆ ಹೋಗುವಾಗ ಇರುವುದಿಲ್ಲ, ಅವ್ರ ಸಂಘಟನೆ ಜವಾಬ್ದಾರಿ ಅಂತ ಇರ್ತದೆ. ಮತ್ತು ಉಳಿದಂತೆ ನಡೀತಾ ಇರುವಂತದ್ದೆಲ್ಲ ನಾವು ಗಮನಿಸ್ತಾ ಇದ್ದೇವೆ, ನೋಡೋಣ ಏನೆಲ್ಲ ಆಗ್ತದೆ ಅಂತೇಳಿ.
ಅಲ್ಲ, ಅಂತ ಕಾರ್ಯಕರ್ತರನ್ನ ನೀವು ಕರೆದು ಮಾತಾಡ್ತಕ್ಕಂಥ ಎಲ್ಲರನ್ನು ಮಾತಾಡಿಸ್ತೇವೆ. ಯಾರನ್ನು ಇಲ್ಲಿ ಇರುವವರನ್ನು, ನಾವು ಕಾಂಗ್ರೆಸ್ಸಿಗರು ಸಹಿತ ಯಾವುದೋ ಒಂದು ಗ್ರಾಮದಲ್ಲಿ ನಾನು ಹೋದಾಗ ತುಂಬಾ ಗಲಾಟೆ ಆಯ್ತು. ಬೂತು ಇದಕ್ಕೆ ಹೋದಾಗ ಏನು ಕೇಳಿ ನನ್ನ ಕಾರ್ಯಕರ್ತರು ಕೇಳಿದೆ, ಯಾಕಷ್ಟು ಆಕ್ರೋಶದಲ್ಲಿದ್ದಾರೆ ಅಂತ. ಇಲ್ಲಿವರೆಗೆ ಅವ್ರು BJP ಓಟ್ ಹಾಕ್ತಾ ಇರಲಿಲ್ಲ, ಮೊನ್ನೆ ನಿಮ್ಮ ಚುನಾವಣೆಯಲ್ಲಿ BJP ಓಟ್ ಹಾಕಿದ್ದಾರೆ. ಆದ್ರೆ ಅವರಿಗೆ ಹಿಂದೆ ಎಷ್ಟು ವರ್ಷದಿಂದ ಕಾಂಗ್ರೆಸ್ಗೆ ಮತ ಹಾಕ್ತಾ ಇದ್ರು, ಆದ್ರೆ ಅವ್ರ ಅಭಿವೃದ್ಧಿಯನ್ನು ಕಾಣಲಿಲ್ಲ, ರಸ್ತೆಯನ್ನು ಕಾಣಲಿಲ್ಲ, ವೆಂಟೆಡ್ ಡ್ಯಾಮ್ ನೋಡಲಿಲ್ಲ. ಬಟ್ ಈಗ ಕಾಂಗ್ರೆಸ್ BJP ಓಟ್ ಹಾಕಿದ್ದಾರೆ, ಈ ಆಕ್ರೋಶ ಎಲ್ಲ ಅಷ್ಟು ವರ್ಷದ್ದು ಅಂತ ಹೇಳಿದ್ರು. ಸೊ ಅಲ್ಲಿಯೂ ಸಹಿತ ನಾವು ಮಾತಾಡಿಸ್ತೇವೆ, ಮುಂದೆ ನಮ್ಮ ಜೊತೆಗೆ ಇರ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚು ಆ ಅಭಿವೃದ್ಧಿ ಕಾಣದೆ ಯಾವ ಬೂತು ಇರಬಾರ್ದು, ಯಾವ ಹಳ್ಳಿಯಲ್ಲೂ ಇರಬಾರ್ದು ಅಂತೇಳಿ ಅಂದ್ರೆ ಕಾಂಗ್ರೆಸ್ನವ್ರನ್ನೂ ಸಹಿತ ನಾವು ಮಾತಾಡಿಸ್ತಾ ಹೋಗ್ತಿದ್ದೇವೆ, ಎಲ್ಲರನ್ನೂ ಮಾತಾಡಿಸ್ತೇವೆ. ಬೈಂದೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಯಾರನ್ನು ಬಿಡುದಿಲ್ಲ ನಾವು. ಕುಂದಾಪುರ ಪ್ರತ್ಯೇಕ ಜಿಲ್ಲೆಯ ಬಗ್ಗೆ ಒಂದು ಹೋರಾಟ ನಡೀತಾ ಇದೆ, ಈ ಬಗ್ಗೆ ನೀವೇನು ಹೇಳ್ತೀರಿ? ಯಾವ ಕಲ್ಪನೆ ಆ ಹೋರಾಟಕ್ಕೆ ನಿಮ್ಗೆ ಬೆಂಬಲ ಇದೆಯಾ? ಏನು ಕಲ್ಪನೆ ಇಟ್ಕೊಂಡಿದ್ರಿ? ನಮ್ಮಲ್ಲಿ ನೀವು ಕುಂದಾಪುರದ ಹೆಸರಲ್ಲಿ ನೀವು ಏನು ಹೇಳಿದರೂ ಸಂಭ್ರಮ ಪಡೋರು ನಾವೆಲ್ಲರೂ, ಅದು ಕುಂದಾಪುರದಲ್ಲಿ ಇರುವವರು ಇರ್ಬೋದು, ಹೊರಗಡೆ ಇರುವವರು ಇರ್ಬೋದು. ಹಾಗಾಗಿ ನೀವು ಕುಂದಾಪುರನ್ನ ಏನು ಮಾಡ್ತೇವೆ ಅಂತೇಳಿ ಹೇಳಿದರೂ ನಾವು ಅದಕ್ಕೆ ಖುಷಿ ಪಡುವವರು. ಒಂದು ವಿಷಯ ಏನು ಕೇಳಿದರೆ ಒಂದು ಪ್ರಾಕ್ಟಿಕಲ್ ಅಂತೇಳಿ ಹೇಳ್ತೇವೆ, ಹೇಗೆ ನಡಿಬೋದು, ಹೇಗೆ ಆಗ್ಬೋದು ಅನ್ನುವ ಲೆಕ್ಕಾಚಾರ ಯೋಜನೆಗಳು ಅದು ಆಗಿ ಆಗಬೇಕು ಅಂತ ಹೇಳ್ತೇವೆ. ಮತ್ತೆ ನೀವು ಕುಂದಾಪುರವನ್ನು ನೀವು ಎಲ್ಲಿ ತಗೊಂಡೋದ್ರು ಅದರ ಬೆನ್ನಿಗೆ ಬರುವವರು ನಾವು. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಚುನಾವಣೆ ಮೇಲೆ ಪರಿಣಾಮ ಬೀರೋದಿಲ್ಲ, ಬೀರೋದಿಲ್ವಾ? ನಿಮ್ಗೆ ಏನಾದರೂ ತೊಂದರೆ ಆಗ್ತದೆ ಅದರಿಂದ ಗೆಲುವಿಗೆ? ನಿಮಗೆ ಗ್ಯಾರಂಟಿ ಅನ್ನುವ ಶಬ್ದ ಅದು ಸ್ಕೀಮ್ ಅಂತ ಹೇಳಬಹುದು. ಹಿಂದೆ ಕೇಂದ್ರ ಸರ್ಕಾರಗಳೆಲ್ಲ ಬಂದಾಗ ಅಥವಾ ತುಂಬಾ ಸರ್ಕಾರಗಳು ಬಂದಾಗ ನಿಮಗೆ ಪ್ರತಿ ವರ್ಷ ಸ್ಕ್ಯಾಮ್ಗಳಲ್ಲಿ ಇಷ್ಟು ಬರ್ತಾ ಇತ್ತು. ಮೋದಿ ಗೌರ್ಮೆಂಟ್ ಬಂದ ಮೇಲೆ ಸ್ಕೀಮ್ಗಳಲ್ಲಿ ಇಷ್ಟು ಬರ್ತದೆ, ಅದರಲ್ಲಿ ಬಡವರಿಗೇನು, ಆರೋಗ್ಯಕ್ಕೇನು, ವಯಸ್ಸಾದವರಿಗೇನು, ಹೆಣ್ಣು ಮಕ್ಕಳಿಗೇನು, ವಿದ್ಯಾರ್ಥಿಗಳಿಗೇನು, ಈ ರೀತಿ ಪ್ರತಿ ಯೋಜನೆಗಳಿಗೂ ಸ್ಕೀಮ್ ಬರ್ತಾ ಇದೆ. ನೀವು ಅದೇ ಸ್ಕೀಮ್ಗಳನ್ನು ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀರಿ. 810 ಸ್ಕೀಮ್ಗಳನ್ನು ಮೋದಿಜಿ ಕೊಟ್ಟಿದ್ದಾರೆ, ನಾವು ಅದನ್ನು 810 ಗ್ಯಾರಂಟಿ ಅಂತ ಹೇಳೋದಾ? ಮತ್ತೆ ಯಾವುದೇ ಸ್ಕೀಮ್ ಸಹಿತ ಅಲ್ಲೋಲ ಕಲ್ಲೋಲದಲ್ಲಿದೆ, ಈ ಸರ್ತಿ ನಿಲ್ಲಿಸ್ತಾರೋ, ಮುಂದಿನ ಸರ್ತಿ ನಿಲ್ಲಿಸ್ತಾರೋ, ಅಥವಾ ಇದರಿಂದ ಆರ್ಥಿಕ ಸಮಸ್ಯೆ ಆಗ್ತದೆ ದೇಶಕ್ಕೆ ಅನ್ನುವ ಯಾವುದೇ ಲೆಕ್ಕಾಚಾರಗಳಲ್ಲಿಲ್ಲ. ಆಯುಷ್ಮಾನ್ ಭಾರತ್ ಕೊಟ್ಟಿದ್ದಾರೆ, ಬಡವನೊಬ್ಬನ ಮನೆಯ ಆಸ್ಪತ್ರೆ ಬಿಲ್ ಒಂದೆರಡೂವರೆ ಲಕ್ಷ ಆದರೆ ಆಮೇಲೆ ಗುಣ ಆದ್ಮೇಲೆ ಒಂದೆರಡೂವರೆ ವರ್ಷ ಅದನ್ನು ತೀರಿಸ್ಲಿಕ್ಕೆ ಹೋರಾಡಬೇಕಿತ್ತು. ಇವತ್ತು ಆಯುಷ್ಮಾನ್ ಭಾರತ್ದಿಂದಾಗಿ ಆ ಸಮಸ್ಯೆ ಇಲ್ಲ. ಇದನ್ನ ನಾವು ಗ್ಯಾರಂಟಿ ಅಂತ ಹೇಳ್ತಾ ಹೋಗಿ ಅಪಾಯಕ್ಕೆ ಸಿಲುಕಿಸಿದರೆ ಆರ್ಥಿಕತೆಯನ್ನ, ನಾಳೆ ಈ ಸ್ಕೀಮ್ ಇರ್ತದ ಇಲ್ವಾ ಅಂತ ಪ್ರಶ್ನೆ ಬರ್ತದೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳು, 5 ಗ್ಯಾರಂಟಿ ಏನಿದೆ, ನಾನೊಂದು ಅವಕಾಶ ಸಿಕ್ಕಾಗಿ ಹೇಳಿದ್ದೆ, 5 ಕೊಡ್ತಾ ಇದ್ದೀರಲ್ವಾ, ಮತ್ತೈದು ಬೇಕಿದ್ರು ಕೊಡಿ, 10 ಕೊಡಿ. ಆದ್ರೆ ಇದು ನಾಳೆ ಇರ್ತದ ಇಲ್ವಾ, ಇದು ನಾಳೆ ನಿಲ್ತದೆ ಏನು, ಈ ರೀತಿ ಆಪತ್ತಿಗೆ ತರಬಾರ್ದು. ಸ್ಕೀಮ್ಗಳು, ಸರ್ಕಾರಗಳು ಬಡವರಿಗೆ ಎಷ್ಟು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಅಷ್ಟನ್ನು ಮಾಡಬೇಕು. ಆದ್ರೆ ಅದರಿಂದಾಗಿ ಉಳಿದದೆಲ್ಲ ನಿಲ್ಲಿಸಿಕೊಂಡು ಈಗ ಕಾಲ್ಸಂಕ ಬರುವುದಿಲ್ಲ, ನಮ್ಮ ಹಳ್ಳಿ ಎಲ್ಲ ಕಡೆಗೆ ಬಸ್ಗಳಿರುವುದಿಲ್ಲ, ನಮ್ಮಲ್ಲಿ ರಸ್ತೆ ರಿಪೇರಿ ಆಗುದಿಲ್ಲ, ಇದೆಲ್ಲ ವಿಷಯ ಹೇಳಿದಾಗ ಇಲ್ಲ ಇಲ್ಲ ನಾವೆಲ್ಲ ಗ್ಯಾರಂಟಿ ಕೊಟ್ಟಿದ್ದೇವೆ. ಗ್ಯಾರಂಟಿ ಕೊಟ್ಟಾಗ ಜನ ಸಂತುಷ್ಟರಿದ್ದಾರೆ, ಹಾಗಾಗಿ ರಸ್ತೆ ಇಲ್ಲ, ಕಾಲ್ಸಂಕ ಇಲ್ಲ, ಬ್ರಿಡ್ಜ್ ಇಲ್ಲ ಅಂತೇಳಿ ಹೇಳುವ ಅಭಿವೃದ್ಧಿ ಬರಬಾರ್ದು. ಗ್ಯಾರಂಟಿಗಳನ್ನು ಕೊಡಬೇಕು, ಅಭಿವೃದ್ಧಿಗಳನ್ನು ಮಾಡಬೇಕು. ಸ್ಕೀಮ್ಗಳು ಚಾಲ್ತಿಯಲ್ಲಿರಬೇಕು, ಅಭಿವೃದ್ಧಿಯು ಚಾಲ್ತಿಯಲ್ಲಿರಬೇಕು. ಇಲ್ಲದಿದ್ರೆ ನೀವು ಊಟಕ್ಕೆ ಅನ್ನ ರಾಶಿ ಹಾಕಿ, ಉಚಿತ ಅನ್ನ, ಫ್ರೀ ಅನ್ನ, ಸಾರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ನೀವು ಎಷ್ಟು ಬೇಕಿದ್ರೂ ಅನ್ನ ತಿನ್ನಿ ಅಂತ ಹೇಳಿದ ಪದ್ಧತಿ ಆಗ್ತದೆ. ಸೊ ಅಭಿವೃದ್ಧಿ ಅನ್ನೋದು, ಗ್ಯಾರಂಟಿ ಅನ್ನೋದು, ಸ್ಕೀಮ್ ಅನ್ನೋದು ಸಹಜವಾಗಿ ಜನರಿಗೆ ಸಹಾಯ ಮಾಡ್ತಾ ಹೋಗ್ಬೇಕು. ಅದು ಕೊಟ್ಟ ಕಾರಣದಿಂದ ಇನ್ಯಾವುದು ಕೊಡುವುದಿಲ್ಲ ಅಥವಾ ಅದು ಕೊಟ್ಟ ಕಾರಣದಿಂದ ಇನ್ಯಾವುದು ನಡೆಯುವುದಿಲ್ಲ ಅಂತ ಬಂದಾಗ ಅದು ಜನರಿಗೆ ತೊಂದರೆ ಆಗ್ತದೆ, ಅಭಿವೃದ್ಧಿಗೆ ತೊಂದರೆ ಆಗ್ತದೆ. ಸೊ ಗ್ಯಾರಂಟಿ ಬಗ್ಗೆ ಕರಾವಳಿ ಜನರಲ್ಲಿ ಒಂದು ಸ್ಪಷ್ಟತೆ ಇದೆ, ಅದು ಹಿಂದೆನೂ ಇತ್ತು, ಈಗಲೂ ಇದೆ. ಹಾಗಾಗಿ ಅದರಿಂದ ನಮಗೇನು ಸಮಸ್ಯೆ ಆಗುದಿಲ್ಲ. ಬ್ರಹ್ಮಾವರದಲ್ಲಿರ್ತಕ್ಕಂಥ ಕೃಷಿ ಕಾಲೇಜಿನಲ್ಲಿ ಡಿಪ್ಲೊಮಾ ಕೃಷಿ ಕೋರ್ಸ್ ಅನ್ನ ಈಗ ನಿಲುಗಡೆ ಮಾಡಿದ್ದಾರೆ. ಅದನ್ನೇನಾದರೂ ಬೈಂದೂರಿನಲ್ಲಿ ಡಿಗ್ರಿ ಕಾಲೇಜಲ್ಲಿ ಸಾಕಷ್ಟು ಸ್ಥಳಾವಕಾಶ ಇದೆ, ಅಲ್ಲಿ ಏನಾದರೂ ಶಿಫ್ಟ್ ಮಾಡಿ ಕೇಂದ್ರ ಸರ್ಕಾರದಿಂದ ಅನುದಾನ ತಂದು ಮಾಡೋ ಬಗ್ಗೆ ಏನಾದರೂ ಯೋಚನೆ ಇಟ್ಕೊಂಡಿದ್ರೆ? ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ, ನಮ್ಮ ಮುಖ್ಯವಾಗಿ ಕರಾವಳಿ ಜಿಲ್ಲೆಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಒಂದು ಕೋರ್ಸ್ ಮತ್ತು ಕಾಲೇಜು, ಅದನ್ನೇ ನಿಲುಗಡೆ ಮಾಡಿದ್ದಾರೆ, ಈ ಬಗ್ಗೆ ಏನಾದರೂ ಯೋಚನೆ ಇಟ್ಕೊಂಡಿದ್ದಾರೆ? ಮೊದಲನೇದು ಬ್ರಹ್ಮಾವರದಲ್ಲಿ ಕೃಷಿ ಕಾಲೇಜ್ನೆಲ್ಲ ಆದ ಸಮಸ್ಯೆ ಬಗ್ಗೆ ನಮ್ಮ ಕಾರ್ಯಕರ್ತರದ ಒಂದು ತಂಡ ಅದು ಇಡೀ ಜಿಲ್ಲೆಯಾದ್ಯಂತ ಓಡಾಡ್ತಾ ಇದೆ. ಆಮೇಲೆ ಸದನ ಬೆಳಗಾವಿ ಅಧಿವೇಶನಕ್ಕೂ ಬಂದಿತ್ತು, ಬೆಂಗಳೂರಿಗೂ ಬಂದಿತ್ತು, ನಾವು ಜಿಲ್ಲೆಯ ಶಾಸಕರುಗಳು ಎಲ್ಲರೂ ಒಟ್ಟಾಗಿ ಅದನ್ನ
ಪ್ರಶ್ನೆ ಕೇಳಿದ್ದು, ಯಾವ ಕಾರಣಕ್ಕೂ ಆ ಕೃಷಿ ಕಾಲೇಜು ಅಷ್ಟು ಜಾಗ ಡೆಡಿಕೇಟ್ ಆಗಿದೆ, ಜಿಲ್ಲೆಯಲ್ಲಿ ಬೇರೆ ಬೇರೆ ಕೃಷಿ ಕ್ರಾಂತಿಗೆ ಕಾರಣ ಆಗಿದೆ, ಅದು ಯಾವುದು ಸಹಿತ ನಿಲ್ಲಬಾರದು ಅನ್ನೋದನ್ನು ಅಲ್ಲಿ ಒತ್ತಡ ಹಾಕಿದ್ದೆವು. ಎರಡನೇ, ಬೈಂದೂರಿಗೆ ಸಂಬಂಧಪಟ್ಟಂತೆ ಎರಡೂ ಡಿಗ್ರಿ ಕಾಲೇಜುಗಳಲ್ಲಿ ಬಿ ಸಿ ಎ ಆರಂಭ ಮಾಡಿದ್ದೇವೆ. ನಿಮಗೆ ಬಿ ಸಿ ಎ ತುಂಬ ಡಿಮಾಂಡ್ ಇತ್ತು, ಪ್ರೈವೇಟ್ ಕಾಲೇಜುಗಳಲ್ಲಿ ಸೀಟ್ ಸಿಗ್ತಿರಲಿಲ್ಲ, ನಾವು ಎರಡೂ ಡಿಗ್ರಿ ಕಾಲೇಜುಗಳಿಗೆ ಬಿ ಸಿ ಎ ಆರಂಭ ಮಾಡಿದೆವು. ಬೇರೆ ಬೇರೆ ಪಿ ಯು ಕಾಲೇಜುಗಳಲ್ಲಿ, ಸರ್ಕಾರಿ ಪಿ ಯು ಕಾಲೇಜುಗಳಲ್ಲಿ ಸೈನ್ಸ್ ಆರಂಭ ಮಾಡಿದ್ದೇವೆ. ಇನ್ನು ಬೇರೆ ಬೇರೆ ದೊಡ್ಡ ಕಾಲೇಜುಗಳು, ಅದು ಮಾಡಿದ್ಮೇಲೆ ಹೇಳೋಣ, ಅದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಹಾಗಾಗಿ ಬೈಂದೂರಿಗೆ ಬೇಕಾದ ಶೈಕ್ಷಣಿಕ ವ್ಯವಸ್ಥೆಗಳಿಗೆ ಹೋರಾಟ ಅನ್ನುವಂಥದ್ದು ನಡೀತಾ ಇದೆ. ರಾಘವೇಂದ್ರ ಅವರು ಗೆದ್ದರೆ ಗೆಲ್ತಾರೆ, ಲೀಡ್ ಬರ್ತದೆ, ನಾವು ಹೇಳಿದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆಗ್ತವೆ. ನಿಮಗೆ ನಾವು ಹಿಂದಿಯಲ್ಲಿ ಮೋದಿ ಹೇತೋ ಮುಮ್ಕಿನ್ ಹೇ ಅಂತ ಹೇಳ್ತಾರೆ, ಅಂದ್ರೆ ಅವರದ್ರಿ ಹೇಳಿದ್ರೆ ಏನಾದರೂ ಆಗ್ತದೆ ಅಂತ. ನಮಗೆ ರಾಘಣ್ಣ ಹೆತ್ತೋ ಮುಮ್ಕಿನ್ ಹೇ, ರಾಘಣ್ಣನದ್ರಿ ಹೇಳಿದ್ರೆ ಏನಾದ್ರೂ ಆಗ್ತದೆ. ಅಭಿವೃದ್ಧಿ ಮತ್ತು ಅನುದಾನ ಆ ಮನುಷ್ಯ ಎಲ್ಲಿಂದಾದರೂ ತರ್ತಾರೆ, ಇದು ನಮ್ಮ ವಿಶ್ವಾಸ. ಹಾಗಾಗಿ ನಾವು ಎಣಿಸಿದ್ದೆಲ್ಲ ಆಗ್ತದೆ. ಒಂದೇ ಒಂದು ಅಂತೇಳಿ ಹೇಳಿದ್ರೆ, ನಮಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಿಟ್ಟು ಬೇರೆ ಯಾವ ರಾಜಕೀಯ ಹೆಚ್ಚಾಗಬಾರ್ದು. ಸೋದರೆ ನಿಮ್ಗೆ ಆ ಪ್ರಶ್ನೆನೇ ಬರುವ ಪ್ರಶ್ನೆನೇ ಇರುವುದಿಲ್ಲ. ಯಾಕಂದ್ರೆ ಬೈಂದೂರಿನವರು ನಿಮಗೆ ಒಂದು ಎಂ ಪಿ ಸರ್ಕಾರ ಮೋದಿ ಅವ್ರದ್ದಿರ್ತದೆ, ಇನ್ಯಾರದ್ದು ಎಂ ಪಿ ಮಾಡಿಕೊಂಡು ಇನ್ಯಾರಿಗೂ ಓಟ್ ಹಾಕಿ ವೇಸ್ಟ್ ಮಾಡಿಕೊಳ್ಳುವ ಯೋಚನೆಯಲ್ಲಿ ಬೈಂದೂರಿನವ್ರು ಇರುವುದಿಲ್ಲ. ಹಾಗಾಗಿ ಗೆಲ್ಲುವ ಪ್ರಶ್ನೆ ಮಾತ್ರ ಇರುವುದು, ನಮ್ಮ ನಮ್ಮ ಬೂತ್ನಲ್ಲಿ ನಮ್ಮ ನಮ್ಮ ಗ್ರಾಮದಲ್ಲಿ ಇಷ್ಟು ಕೊಟ್ಟಿದ್ದೇವೆ ಅಂತೇಳಿ ಹೇಳಿ ಕೇಳ್ತಾರೆ. ಈಗಲೂ ಎಮ್ ಎಲ್ ಎ ನಾ ಹೋದಾಗ, ನೋಡಿ ನಿಮ್ಗೆ ನಾವು ಇಷ್ಟು ಲೀಡ್ ಕೊಟ್ಟಿದ್ದೇವೆ, ಏನು ಮಾಡಬೇಕಿತ್ತು ನೀವು, ಇದನ್ನು ಹೇಳುವವರು ತನ್ನ ಗ್ರಾಮಕ್ಕೆ ಏನಾಗಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಕೇಳ್ತಾರೆ, ಅದರ ನಂಬಿಕೆ ಇದೆ. ಕೊನೆಯದಾಗಿ ಬೈಂದೂರು ಕ್ಷೇತ್ರದ ಜನತೆಯ ಬಗ್ಗೆ ಏನ್ ಹೇಳ್ತೀರಿ? 11 ತಿಂಗಳುಗಳ ಶಾಸಕರಾಗಿದ್ದೀರಿ, ನಿಮ್ಮ ಕಲ್ಪನೆ ಏನಿದೆ? ನನಗೆ ಬೈಂದೂರಿನವರು ಅನ್ನೋದು ನನ್ನವರು ಅನ್ನೋ ಒಂದು ಪ್ರೀತಿ ಇತ್ತು. ಆದ್ರೆ ಈಗ ಅವ್ರು ಎಷ್ಟು ಮೆಚೂರ್ಡ್ ಥಿಂಕಿಂಗ್ನವರು ಅನ್ನೋ ಗೌರವ ಸಹಿತ ಬರ್ತಾ ಇದೆ. ನಿಮಗೆ ಒಂದು ಹಳ್ಳಿಗೆ ಹೋದಾಗ ಅವರೇ ಆರಂಭ ಮಾಡಿಬಿಡ್ತಾರೆ. ಸರ್ಕಾರ ಇಲ್ಲ, ಅನುದಾನ ಇಲ್ಲ, ನಾವೇನು ಅನುದಾನ ನಿಮ್ಮ ಹತ್ರಿಗೆ ಕೇಳಲಿಕ್ಕೆ ಹೋಗುದಿಲ್ಲ, ಬಟ್ ಮುಂದೆ ಅನುದಾನ ಸಿಕ್ಕಾಗ ಇಂತಿಂಥದ್ದು ಮಾಡಿ, ಇದಿಷ್ಟು ಹೇಳ್ತಾರೆ. ನಿಮಗೆ ಒಂದು ಪಬ್ಲಿಕ್, ಯಾರು ಹೇಳ್ತಾರೆ ರಾಜಕಾರಣಿ ಅಂದ ತಕ್ಷಣ ಜನ ಮುತ್ತಿಗೆ ಬೀಳ್ತಾರೆ, ಏನೋ ಡೊನೇಷನ್ ಕೇಳ್ತಾರೆ ಅನ್ನೋ ರೀತಿ ಇದ್ದದ್ದು ಹೋಗಿ, ನಾವು ಹೋದಾಗ ಇಷ್ಟು ಕೂರಿಸ್ಕೊಂಡು ಈ ರೀತಿ ಹೇಳುವಂತ ಆಯ್ತು ಅನ್ನೋದು ಇದಕ್ಕಿಂತ ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಬೈಂದೂರಿಗೆ ಅದರ ಬಗ್ಗೆ ಪ್ರೀತಿ ಹೆಚ್ಚಾಗುವುದರ ಜೊತೆಗೆ ಗೌರವವನ್ನು ಹೆಚ್ಚಾಗ್ತಾ ಇದೆ. ಜೊತೆಗೆ ಬೈಂದೂರು ಕ್ಷೇತ್ರದಲ್ಲಿ ನಾನು ಓಡಾಡುವಾಗ ಎಲ್ಲಿಯೂ ಸಹಿತ ಶಾಸಕರೇ ಎಮ್ ಎಲ್ ಎ ಅವರೇ ಅಂತ ನನ್ನ ಕಿವಿ ಮೇಲೆ ಬೀಳುದಿಲ್ಲ. ಗುರು, ಗುರುವಣ್ಣ ಅಂತೇಳಿ ಹೇಳಿ ಹೆಸರು ಹೇಳಿ ಕರೆದು ಹೇಳುವ ಮಾತುಕತೆ ಇದೆ. ಅಂದ್ರೆ ಎಲ್ಲಿಯೋ ಒಂದ್ ಕಡೆ ನಮ್ಮವ ನಮ್ಮನೆಯವ ಅಂತ ತಗೊಂಡಿದ್ದಾರೆ. ಹಾಗಾಗಿ ಜೋರು ಮಾಡೋದು ಹೆಚ್ಚು ಕೇಳ್ತದೆ. ನಿಮ್ಗೆ ಯಾವುದೇ ಸಭೆಗಳಲ್ಲಿ ಹೋದಾಗ ನಾನು ಜೋರು ಮಾತಾಡೋದಕ್ಕಿಂತ ನನ್ನ ಎದುರಿನ ಜನರು ಜೋರಾಗಿ ಮಾತಾಡೋದು ಇರ್ತದೆ, ಅಂದ್ರೆ ಆ ಸಲಿಗೆ ಇರ್ತದೆ. ನನಗೂ ಸಹಿತ ಅವರ ಶಬ್ದದಲ್ಲಿ ಊರಿಗೆ ಬೇಕಾದ್ದೇನು ಇದೆ ಅಂತೇಳಿ ನೋಡ್ತೇನೆ. ಸೊ ಈ ಪ್ರೀತಿಯನ್ನ ಇಟ್ಕೊಳ್ಳಿಕ್ಕೆ ಶಾಶ್ವತವಾಗಿ, ಉಳಿದದ್ದು ಯಾವ್ದು ನಾನು ಹೇಳೋದಿಲ್ಲ, ಜನರ ಪ್ರೀತಿಯನ್ನು ಇಟ್ಕೊಳ್ಳಿಕ್ಕೆ ಅವ್ರು ಏನ್ ಡಿಮಾಂಡ್ ಹೇಳಿದ್ದಾರೆ ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಸರ್ಕಾರ ಮತ್ತೆ ಆಗ ಹೇಳಿದಂತೆ ಅವ್ರಿಗಿನವರ ಸಹಕಾರ ಎಲ್ಲವನ್ನು ತಗೊಂಡು ಮಾಡಬೇಕು. ಯಾಕಂದ್ರೆ ಅವರ ಋಣ, ಅವರ ಪ್ರೀತಿ, ಅವ್ರು ನನ್ನ ಮೇಲೆ ಇಟ್ಟಿರೋ ಜವಾಬ್ದಾರಿ, ಯಾವುದನ್ನು ಕಳ್ಕೊಳ್ಳದೆ ಮಾಡಬೇಕು ಅನ್ನುವಂಥದ್ದು ನಾನು ಇಟ್ಕೊಂಡಿದ್ದೇನೆ. ಇಷ್ಟೊತ್ತು ಅಭಿಮುಖದಲ್ಲಿ ಅನೇಕ ವಿಚಾರಗಳನ್ನ ಹಂಚಿಕೊಂಡಂತ ಗುರುಶೆಟ್ಟಿ ಗಂಟೆಳಿಯವರಿಗೆ ತುಂಬ ಹೃದಯದ ಕೃತಜ್ಞತೆ. ಧನ್ಯವಾದ.